बाल्गे भूमंडला बाल्गे भूमंडला बाल्गे समृद्धि उंदिके गुरु बाल्गे गुरु नम्मोंदिगे आत्मीय स्नेहितरे दैवीक तंदे तत्वज्ञानी योगिराज वेदात्रि महर्षियवरन्नु वंदिसी दैवीक महाशक्तिय करुणे हागू दैवीक तंदे तत्वज्ञानी योगिराज वेदात्रि महर्षियवर कृपे सदा नम्मोंदिगे इरलि एंदु आरैसुत्ता ಈ ಸಂಜೆಯ ಆಧ್ಯಾತ್ಮಿಕ ಪ್ರವಚನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರಾಧ್ಯಾಪಕರಾದ ಗೋವಿಂದ ರಾಜ್ ಸರ್ ಅವರು ನಮ್ಮೊಂದಿಗೆ ಇರುತ್ತಾರೆ. ಅವರ ಒಂದು ಕಿರು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಕನ್ನಡ ಮತ್ತು ಸಮಾಜಶಾಸ್ತ್ರದಲ್ಲಿ ಎಂಎ ಅಧ್ಯಯನ ಮಾಡಿದ್ದಾರೆ. ಇವರು ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರು 2002ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಎಂಎಸ್ಸಿ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಆನೇಕಲ್ ಅರಿವಿನ ಶ್ರೀ ಮಂದಿರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಎಲ್ಲಾ ಜನರಿಗೂ ಕಲಿಸುತ್ತಿದ್ದಾರೆ. ಇವರು ಬ್ಯಾಂಗ್ಳೂರ್ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಸುಮಾರು 18 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿಯೂ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಪ್ರಾಧ್ಯಾಪಕರಾದ ಗೋವಿಂದರಾಜ್ ಸರ್ ಅವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ದಿನದ ಚಿಂತನೆ ಜೀವ ಜೀವನ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮ ಜೊತೆ ಗುರುವೇ ನಮ್ಮೆಲ್ಲರ ಹೊಣೆ ದೈವಕ್ಕೆ ವಂದಿಸಿ ಗುರು ಯೋಗಿರಾಜ್ ವೇದಾದಿ ಮಹರ್ಷಿಯವರಿಗೆ ವಂದಿಸಿ ಗುರು ಪದ್ಮನಾಭ ಸರ್ಗೆ ವಂದಿಸಿ ಆತ್ಮಸಂಗಮ ಕಾರ್ಯಕರ್ತರಾದ ಗಣಪತಿ ಸರ್ ಹಾಗೂ ವಿಜಯ ಮೇಡಮ್ಗೆ ವಂದಿಸಿ ಹಾಗೂ ಈ ಕಾರ್ಯಕ್ರಮನ ನಡೆಸಿಕೊಡ್ತಾ ಇರತಕ್ಕಂಥ ಅವರ ಸಂಗಡಿಗರಿಗೂ ವಂದಿಸಿ ನನ್ನನ್ನು ಈ ಆಧ್ಯಾತ್ಮಿಕ ಜೀವನಕ್ಕೆ ಕರೆತಂದ ನನ್ನ ಗುರುಗಳಾದ ಭಾಗ್ಯಲಕ್ಷ್ಮಮ್ಮ ಸತ್ಯನಾರಾಯಣ್ ಹಾಗೂ ನರಸಿಂಹ ಸರ್ಗೂ ವಂದಿಸಿ ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ವಂದಿಸಿ ಕಲಿತ ಮಾತಿನ ಮಿತಿಯೊಳಗೆ ನಡೆದಿದೆ ಜೀವನ ವ್ಯಾಪಾರ ಧರಿಸುವ ಮಾತಿನ ಧ್ಯಾನದೊಳಗೆ ಅಡಗಿದೆ ಜೀವನ ಸಾರ ಎಂಬ ಕವಿ ನುಡಿಯಂತೆ ಸ್ವಾಮೀಜಿ ಜೀವ ಜೀವನದ ಬಗ್ಗೆ ತುಂಬ ಪರಿಪೂರ್ಣವಾಗಿ ವಿಜ್ಞಾನ ಸಹಿತ ಅರ್ಥ ಮಾಡಿಸಿದ್ದಾರೆ. ಜೀವವೇ ಆತ್ಮವಾಗಿದೆ ಎಂಬುದನ್ನು ಅರಿಯಬೇಕು. ಅರಿತಾಗ ಮಾತ್ರ ಜೀವಾತ್ಮದ ಬಗ್ಗೆ ತಿಳುವಳಿಕೆ ಬಂದು ಹಾಗೆ ಜೀವಾತ್ಮದ ಬಗ್ಗೆ ಸರಿಯಾಗಿ ಅರ್ಥವಾಗದ ಹೊರತು ನಾವು ಮನಸ್ಸನ್ನು ಅರಿಯಲು ಸಾಧ್ಯವಿಲ್ಲ. ಮನಸ್ಸನ್ನು ಅರಿಯದೆ ಜೀವನದ ಬಗ್ಗೆ ತಿಳುವಳಿಕೆ ಬರಲು ಸಾಧ್ಯ ಇಲ್ಲ. ಹಾಗಾದರೆ ಜೀವನ ಒಂದು ಸುಂದರವಾದ ಕಲೆಗಳ ಆಗರ ಅಂತ ಕರಿತೀವಿ. ನಾವು ಸರಿಯಾಗಿ ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಜೀವನನ ಆರಾಧನೆ ಮಾಡಬೇಕು, ಜೀವನ ತಿಳ್ಕೊಳ್ಬೇಕು. ಮೂಲತಃ ಎಲ್ಲ ಮಾನವರು ಒಳ್ಳೆಯವರೇ, ಆದರೆ ವಾತಾವರಣಕ್ಕೆ ತಕ್ಕಂತೆ ಅದಕ್ಕೆ ಸಂಬಂಧಿಸಿದಂತೆ ಅವನ ಗುಣಗಳು ಮಾತ್ರ ಸ್ವಲ್ಪ ಬದಲಾವಣೆಯಾಗಿದೆ. ಉದಾಹರಣೆ, ಮೋಡದಿಂದ ಬಂದಾಗ ಮಳೆ ನೀರು ತುಂಬ ಚೆನ್ನಾಗಿರುತ್ತದೆ. ಯಾವ ಜಾಗಕ್ಕೆ ಬೀಳುತ್ತದೋ ಆ ಗುಣವನ್ನು ಪಡೆದುಕೊಳ್ಳುವಂತೆ ಸಮುದ್ರಕ್ಕೆ ಬಿದ್ದಂಥ ನೀರು ಉಪ್ಪು ನೀರಾಗಿ, ಚರಂಡಿಗೆ ಬಿದ್ದಂಥ ನೀರು ಕೊಳಕು ನೀರಾಗಿ, ಸಿಹಿ ನೀರು ಬಾವಿಗೆ ಬಿದ್ದಂಥ ನೀರು ಸಿಹಿ ನೀರಾಗಿ ಹೇಗೆ ಪರಿವರ್ತನೆ ಹೊಂದುತ್ತದೆಯೋ ಹಾಗೆ ಮನುಷ್ಯನ ಜೀವನನು ಕೂಡ ವಾತಾವರಣಕ್ಕೆ ತಕ್ಕಂಗೆ ಸಿಲುಕಿ ಕೆಲವರು ಒಳ್ಳೆಯವರು ಕೆಟ್ಟವರು ಅಂತ ಭಾವಿಸ್ತಾ ಈಗ ಹೇಗೆ ನಾವು ಫಿಲ್ಟರ್ ಮಾಡಿ ನೀರನ್ನು ಬದಲಾವಣೆ ಮಾಡ್ತೀವೋ ಹಾಗೆ ಧ್ಯಾನ ಆಧ್ಯಾತ್ಮಿಕ ಚಿಂತನೆಯಿಂದ ಮಾನವನನ್ನು ಕೂಡ ಬದಲಾಯಿಸಬಹುದು ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಜೀವನದಲ್ಲಿ ಯಾರೂ ಕೂಡ ಶಾಶ್ವತ ಅಲ್ಲ. ಇಂದು ಕಣ್ಣ ಮುಂದೆ ಇರ್ತಕ್ಕಂಥ ಒಂದು ಜೀವ ನಾಳೆ ದಿನ ಪಂಜರ ಪಕ್ಷಿಯಂತೆ ಹಾರೋಗ್ಬೋದು. ಇರುವಷ್ಟು ದಿನ ಯಾರಿಗೂ ಕೂಡ ನೋಯಿಸದೆ ಯಾರಿಗೂ
ಮೋಸ ಮಾಡದೆ ಇನ್ನೊಬ್ಬರ ಕಷ್ಟದಲ್ಲಿ ಸುಖದಲ್ಲಿ ಭಾಗಿಯಾಗುತ್ತಾ ನೀನು ಸತ್ತ ಮೇಲೆ ತುಂಬಾ ಒಳ್ಳೆಯ ವ್ಯಕ್ತಿ, ಇನ್ನು ಸ್ವಲ್ಪ ಕಾಲ ಬದುಕಬೇಕಾಗಿತ್ತು ಎನ್ನುವಂತೆ ಜೀವಿಸು. ಯಾಕಂದ್ರೆ ಈ ಭೂಮಿಯ ಮೇಲೆ ಉಳಿಯುವುದು ನೀ ಮಾಡಿದ ಒಳ್ಳೆ ಪುಣ್ಯ ಕೆಲಸಗಳೇ ಹೊರತು ಕೆಟ್ಟದ್ದು ಯಾರು ನೆನೆಯುವುದಿಲ್ಲ. ಹಾಗಾಗಿ ಸ್ನೇಹಿತರೆ, ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ಜೀವನ ಇದರ ಬಗ್ಗೆ ತಿಳಿಯಬೇಕಾದ ಸಂದರ್ಭ ಒದಗಿ ಬಂದಿದೆ. ಬಂಧುಗಳೇ, ಯಾಕೆ ಅಂತಂದ್ರೆ ಜೀವ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದ್ರೆ ನಾವು ಜೀವನ ನಡೆಸಲು ಸಾಧ್ಯ ಇಲ್ಲ. ಹಾಗಾದ್ರೆ ಈಗ ಬಂದಿರತಕ್ಕಂಥ 84 ಜೀವರಾಶಿಗಳಿಗೆ ಬಾರದಂತ ಕಾಣದಂತ ರೋಗಾಣು ಮನುಷ್ಯನಿಗೆ ಬಂದಿದೆ. ಪ್ರಕೃತಿ ಮೌನವಾಗಿ ಮನುಷ್ಯನನ್ನ ತಪ್ಪುಗಳನ್ನ ಎತ್ತಿ ತೋರಿಸುತ್ತಿದೆ. ಈಗ ನಾವು ಜೀವ ಅಂದ್ರೆ ಏನು ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು, ಕೆಲವು ವಸ್ತುಗಳು ಗೋಚರಿಕೆ ವಸ್ತುಗಳು ಇದೆ, ಅಗೋಚರ ವಸ್ತುಗಳು ಇದೆ. ಗೋಚರಿಕೆ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಮರ, ಗಿಡ, ಬೆಟ್ಟ, ಗುಡ್ಡ ಎಲ್ಲವನ್ನು ನೋಡ್ತಾ ಇದ್ದೀವಿ. ಆದರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಅಗೋಚರ ವಸ್ತುಗಳ ಬಗ್ಗೆ ಹುಡುಕಾಟ ನಡೆಸ್ತಾ ಇದ್ದೀವಿ. ಆ ಅಗೋಚರ ವಸ್ತುಗಳು ಯಾವುದಪ್ಪ ಅಂತಂದ್ರೆ ಜೀವ ಅಥವಾ ಪ್ರಾಣ, ಎರಡನೇದು ಮನಸ್ಸು, ಮೂರನೇದು ದೈವ. ಇದು ಮನುಷ್ಯನಿಗೆ ಅಗೋಚರವಾಗಿರ್ತಕ್ಕಂಥ ವಸ್ತು. ಇದು ಯಾರ ಕಣ್ಣಿಗೆ ಕಾಣ್ತು ಅಂತ ಹೇಳಿದ್ರೆ ಮಹಾನ್ಗಳ ಕಣ್ಣಿಗೆ ಕಾಣ್ತು. ಯಾವುದು? ಜೀವ ಅಥವಾ ಪ್ರಾಣ, ಮನಸ್ಸು, ದೈವ. ಇದನ್ನ ಅರಿತಂಥವರೇ ಮಹಾನ್ ಅಥವಾ ಮಹರ್ಷಿಗಳಾಗಿ ನಮ್ಮಲ್ಲಿ ಎಷ್ಟೋ ಜನ ಆಗಿ ಹೋಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೀವಿ. ಹಾಗಾದ್ರೆ ವಿಜ್ಞಾನ ಸಹಿತವಾಗಿ ಮಹರ್ಷಿಯವರು ಜೀವದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಜೀವ ಅಂದ್ರೆ ಜೀವ ಕಣ್ಣಿಗೆ ಗೋಚರಿಸುವುದಿಲ್ಲ, ಅದನ್ನ ತಿಳಿಯಕ್ ಮಾತ್ರ ಸಾಧ್ಯ. ಜೀವ ಬಹಳ ಸೂಕ್ಷ್ಮವಾದದ್ದು. ಇದನ್ನ ತಿರುಮೂಲರು ಬಯಸಿದ ಜೀವದ ಆಕಾರವು ಆಗ್ನೆಯಂತೆ, ಗೋವಿನ ಮುಡಿಯೊಂದು 100 ಭಾಗವಿಟ್ಟು ಬಯಸಿದ ಭಾಗವದು, 1000 ಆವಿಯ ಭಾಗ 100,001 ಎಂದು ಹೇಳಿದ್ದಾರೆ. ಅಂದ್ರೆ ಒಂದು ಹಸುವಿನ ರೋಮವನ್ನ ಅದರ ಘನ ಎಷ್ಟು ಅಷ್ಟು ಪರಿಮಾಣದಲ್ಲಿ ನೀಳವಾಗಿಟ್ಟು ಕತ್ತರಿಸಿ ಅದನ್ನು 1,00,000 ಭಾಗ ಮಾಡಿದರೆ ಎಷ್ಟು ಸೂಕ್ಷ್ಮವಾಗಿರೋದೋ ಅದೇ ಜೀವದ ಪರಿಮಾಣ ಎಂದು ಸ್ಪಷ್ಟಪಡಿಸಿದ್ದಾರೆ. ಇಂದಿನ ವಿಜ್ಞಾನ ಯುಗದಲ್ಲಿ ಎಲೆಕ್ಟ್ರಾನ್ 9×10^28 ಎಂದು ವಿಜ್ಞಾನಿಗಳು ಲೆಕ್ಕಾಚಾರವಾಗಿ ಹೇಳ್ತಾ ಇದ್ರೆ, ತತ್ವಜ್ಞಾನಿಗಳು ಹೇಳುತ್ತಿರುವ ಹಾಗೆ ಆಕಾಶ ಫಂಡಮೆಂಟಲ್ ಎನರ್ಜಿ ಪಾರ್ಟಿಕಲ್ ಎಂಬುದು ಎಲೆಕ್ಟ್ರಾನಿಗಿಂತ ಬಹಳ ಸಣ್ಣ, ಅಂದ್ರೆ ಸಣ್ಣ ಧೂಳಿನ ಕಣ ಅಂತ ಹೇಳ್ತಾರೆ. ಹಾಗಾದ್ರೆ ಜೀವ ಅಥವಾ ಆಕಾಶಕಾಯ ಎಂಬುದು 1,000 ರಚನಾತ್ಮಕ ಕಣಗಳು, ಫಾರ್ಮೇಟಿವ್ ಡಸ್ಟ್ ಸೇರಿದ ಸಂಗ್ರಹ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕಾದ್ರೆ ರಚನಾತ್ಮಕ ಕಣಗಳು ಎಂಬ ಧೂಳು ಪ್ರತಿಯೊಂದು ತನ್ನನ್ನು ತಾನೇ ಸುತ್ತಿಕೊಳ್ಳುತ್ತಾ ಇದೆ. ಹೀಗಾಗಿ ಪ್ರತಿಯೊಂದು ಜೀವ ಕಣಗಳು ಆತ್ಮ ಪ್ರದಕ್ಷಿಣೆ ವೇಗ ಹೊಂದಿ ತನ್ನದೇ ಕ್ರಮದಲ್ಲಿ ಸುತ್ತುತ್ತದೆ. ಜೀವ ಕಣಗಳು ಗೋಳಾಕಾರದಲ್ಲಿವೆ ಅನ್ನೋದಾದ್ರೆ ರಚನಾತ್ಮಕ ಕಣಗಳು ಜೀವ ಕಣಗಳು ಇಂದ್ರಿಯಗಳಿಗೆ ಒಳಪಡುವುದ ಅವು ರಹಸ್ಯ ವಸ್ತುಗಳು. ಹಾಗಾದ್ರೆ ಆಕಾಶ ಕಣದ ಉಗಮ ಹೇಗಾಯ್ತು ಅನ್ನೋದಾದ್ರೆ ಶುದ್ಧ ಬಯಲಿನಲ್ಲೇ ಸಘನೀಕರಿಸಿದಂತ ಶಕ್ತಿಯಿಂದ ಬಂದಂತ ಧೂಳು. ಆ ಧೂಳು ಅಥವಾ ಕಣ ಸೂಕ್ಷ್ಮಾಣು, ಪರಮಾಣು, ಈಥರ್, ಧೂಳು ಎಂಬ ಹಲವು ಹೆಸರುಗಳಿಂದ ಬಂದಿರತಕ್ಕಂಥ ಈ ಕಣಗಳು ಒಂದು ಸೇರಿ ಸಂಗ್ರಹಗೊಂಡಿರುವುದನ್ನೇ ಆಕಾಶ ಕಣ ಅಂತ ಕರೆದ್ವಿ. ಆಕಾಶಕಾಯವೆಂಬ ಜೀವ ಕಣಗಳು ಸೆಕೆಂಡಿಗೆ 1,00,000 ಸುತ್ತುಗಳು ವೇಗದಲ್ಲಿ ಸುತ್ತುತ್ತಾ ಇವೆ. ಅದರ ಸುತ್ತಿನ ವೇಗ ಕಡಿಮೆಯಾಗುವಾಗ ಎಲೆಕ್ಟ್ರಾನ್ ಎಂದು ಹೆಸರು. ಹಾಗೇನೆ ವೇಗ ಕಡಿಮೆಯಾಗುವಾಗ ಪ್ರೋಟಾನ್ ಎನಿಸಿಕೊಳ್ಳುತ್ತದೆ, ಇನ್ನೂ ವೇಗ ಕಡಿಮೆಯಾಗುವಾಗ ನ್ಯೂಟ್ರಾನ್, ಕೊನೆಯಲ್ಲಿ ಪೂರ್ತಿ ವೇಗ ಕಡಿಮೆಯಾಗಿ ಕರಗಿ ವಾತಾವರಣದಲ್ಲಿ ಪರಿವರ್ತನೆಗೊಳ್ಳುವಾಗ ಕಪ್ಪು ರಂಧ್ರ, ಬ್ಲಾಕ್ ಹೋಲ್. ಈ ಆಕಾಶ ಕಣಗಳ ಗುಂಪೆ ಮೂಲ ವಸ್ತುಗಳಾದವು ಜೀವರಾಶಿಗಳಾಗಿ ಆಂತರಿಕವಾಗಿ ಪ್ರತ್ಯೇಕತೆಯಿಂದ
ಕ್ರಿಯಾಶೀಲವಾಗಿರುವ ಆಕಾಶ ಕಾಯಗಳಿಗೆ ಜೀವ ಕಣಗಳೆಂದು ಕರೆದರು. ಹಾಗಾದರೆ ಮನುಷ್ಯ ಶರೀರ ಹೇಗೆ ಬಂತು, ಮನುಷ್ಯ ಶರೀರದಲ್ಲಿ ಜೀವ ಹೇಗೆ ಬಂತು ಅನ್ನೋದಾದ್ರೆ, ನಮ್ಮ ಶರೀರದಲ್ಲಿ ಯಾವಾಗ ಉಸಿರಾಟ ಆರಂಭಿಸ್ತು ಅನ್ನೋದನ್ನ ಸೋದಿಸಿದ್ರೆ, ಒಬ್ಬ ತಂದೆ ತಾಯಿ ದೈಹಿಕ ಸಂಪರ್ಕ ಹೊಂದಿದ ದಿನದಿಂದ ತಂದೆ ವೀರ್ಯಾಣು ಸ್ಖಲಿತವಾಗಿ ಬಂದಂತ ವೀರ್ಯ ತಾಯಿ ಗರ್ಭಾಶಯದಿಂದ ಬಂದ ಅಂಡಾಣು ಒಟ್ಟಿಗೆ ಸೇರಿ ಭ್ರೂಣ ರೂಪುಗೊಳ್ಳುತ್ತದೆ. ಆಗ ತಾನೇ ನಮ್ಮ ಶರೀರದಲ್ಲಿ ಉಸಿರಾಟ ಆರಂಭವಾಗುತ್ತದೆ. ಇದೇ ಜೀವಕೋಶ. ಇದು ಒಂದು ಜೀವಕೋಶ ನಮ್ಮ ಜನ್ಮ ದಿನಾಂಕವನ್ನ ತಿಳಿದು ಬರುತ್ತದೆ. ಆ ಜನ್ಮ ದಿನಾಂಕದವರೆಗೆ ದಿಂದ ಹಿಡಿದು 10 ತಿಂಗಳು ನಾವು ಗರ್ಭದಲ್ಲೇ ಒಂದೊಂದು ಕೋಶನು 2 ಕೋಶ ಆಗಿ, 2 ಕೋಶದಿಂದ 3 ಕೋಶ ಆಗಿ, ಕೋಶಗಳ ಬೀಜ ಕೋಶಗಳ ಇಟ್ಟಿಗೆ ಆಕಾರದಲ್ಲಿ ಕಟ್ಟಿ ರೂಪುಗೊಂಡು ಉಸಿರನ್ನು ಪಡೆಯುತ್ತೇವೆ. ಹಾಗೆ 10 ತಿಂಗಳು ಗರ್ಭದಲ್ಲೇ ಇದ್ದು ಯಾವಾಗ ಬರುತ್ತೇವೆ, ಯಾವಾಗ ಉಸಿರು ನಿಲ್ಲುತ್ತದೋ ಗೊತ್ತಿಲ್ಲ, ಮರಣ ದಿನಾಂಕ ಗೊತ್ತಿಲ್ಲ, ತಿರುಗಿ ಹೋಗಬೇಕೆಂಬ ಪ್ರಯಾಣದ ಚೀಟಿಯನ್ನು ನಾವು ಮಾತ್ರ ತಂದಿದ್ದೇವೆ. ಅದರಲ್ಲಿ ದಿನಾಂಕ ಮಾತ್ರ ನಮೂದಿಸಿಲ್ಲ. ಬಂಧುಗಳೇ, ನಮ್ಮ ಬದುಕು ಎಷ್ಟು ವರ್ಷಗಳು, 60, 70, 80 ಅಥವಾ 100, ಗರಿಷ್ಠ 120 ವರ್ಷಗಳ ನಿಶ್ಚಯವಾಗಿ ಬದುಕಬಹುದು. ಆದರೆ ಜೀವ ಸಮೃದ್ಧಿಯನ್ನು ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ತೀವಿ ಅದರ ಆಧಾರದ ಮೇಲೆ ನಮ್ಮ ಶರೀರ ಅಥವಾ ಜೀವದ ಕೇಂದ್ರ ಹೇಗೆ ಇಟ್ಕೊಳ್ತೀವಿ, ಜೀವಕೋಶಗಳನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ತೀವಿ, ಆ ಕೋಶಗಳ ರಕ್ಷಣೆಯ ಮಟ್ಟಿಗೆ ನಮ್ಮದ ಬದುಕು ಅಥವಾ ನಮ್ಮ ದಿನಾಂಕ ಮುಂದುವರಿಯುತ್ತೆ. ಶರೀರ ಪೂರ್ತಿ ರಕ್ತ ಚಲನೆ ಇದ್ದರೂ ಅದರ ಚಲನಾತ್ಮಕ ಕೇಂದ್ರ ಹೃದಯ. ಹೆಚ್ಚು ಒತ್ತಡಗೊಂಡು ಹೃದಯದಿಂದ ಹೊರಟ ರಕ್ತ ಎಲ್ಲ ಕೋಶಗಳಿಗೂ ಹೋಗಿ ಕಡಿಮೆ ಒತ್ತಡದೊಂದಿಗೆ ಮತ್ತೆ ಏನಾಗುತ್ತದೆ, ಹೃದಯಕ್ಕೆ ಬರುವುದು. ಹಾಗೇನೆ ಗಾಳಿ ಚಲನೆ ಚಲನಾತ್ಮಕ ಕೇಂದ್ರ ಯಾವುದು, ಶ್ವಾಸಕೋಶ. ಅದೇ ರೀತಿ ಜೀವ ಚಲನಾತ್ಮಕ ಕೇಂದ್ರ ಯಾವುದು, ಮೂಲಾಧಾರ. ಸ್ನೇಹಿತರೆ, ಇಲ್ಲೊಂಚೂರು ಗಮನಿಸಿ, ನಮಗೆ ಜೀವಕೋಶದ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ಮೂಲಾಧಾರ. ಇದನ್ನ ಮಹರ್ಷಿಗಳು ಒತ್ತಿ ಒತ್ತಿ ಹೇಳಿದ್ದಾರೆ. ಈ ಮೂಲಾಧಾರದಿಂದ ಎಂಬುದು ಬೆನ್ನೆಲುಬಿನ ಕೆಳಗಿನ ಭಾಗಕ್ಕಿಂತ ಸ್ವಲ್ಪ ಕೆಳಗೆ ಒಳಭಾಗಕ್ಕೆ ಸೇರಿದಂತೆ ಬಹಳ ದಟ್ಟವಾಗಿ ರಚನೆಯಾಗಿರುವ ಈ ಮರ್ಮಸ್ಥಾನವಾದ ರಂಧ್ರವೇ ಸೆಕ್ಷುಯಲ್ ಫ್ಲೂಯಿಡ್. ಅದು ಕೇಂದ್ರದಿಂದ ಜೀವಕಣಗಳು ಶರೀರ ಪೂರ್ತಿ ಹರಡಿ ಚಲನಾತ್ಮಕವಾಗಿರಿ ಉಸಿರಾಟ ಅಥವಾ ಜೀವ ಅಥವಾ ಪ್ರಾಣ ಅಂತ ಕರಿತೀವಿ. ಹಾಗಾದ್ರೆ ಶರೀರದೊಳಗೆ ಕೋಟಿಗಟ್ಟಲೆ ಜೀವಕಣಗಳು, ಯಾವತ್ತು ತಂದೆ ತಾಯಿ ಸೇರಿದಿಸ ಒಂದು ಜೀವಕೋಶ ಆಗಿದ್ದಂತ ನಾವು ಎಷ್ಟೋ ಜೀವಕೋಶಗಳ ಕಣಗಳನ್ನ ರಚನಾತ್ಮಕ ಒಂದೊಂದು ಜೀವಕಣದಲ್ಲೂ ಅಖಂಡಿತವಾಗಿರ್ತಕ್ಕಂಥ ಧೂಳು ಅಥವಾ ಕಣಗಳಿವೆ. ಆ ಒಂದೊಂದು ಜೀವಕಣಗಳು ತನ್ನನ್ನ ತಾನು ಸುತ್ತಿಕೊಳ್ತಾ ಇದೆ. ಆ ಸುತ್ತುವಿಕೆಯಿಂದ ಬರ್ತಕ್ಕಂಥ ಅದರಲ್ಲಿರ್ತಕ್ಕಂಥ ದೈವೀ ಕಣಗಳೇ ಕಾಂತ ಅಲೆಗಳು. ಹೊರಬರುವ ಸಂಗ್ರಹವನ್ನೇ ನಾವು ಜೀವಕಾಂತ, ಬಯೋಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಜೀವಕಾಂತವೇ ಶರೀರ ಮನ ಚಲನೆಗಳಿಗೆ ಮೂಲಭೂತ ಶಕ್ತಿಯಾಗಿದೆ. ಹಾಗಾದ್ರೆ ಈ ಜೀವಕಣಗಳು ಮಾತ್ರ ಇರುವ ಸ್ಥಳದಲ್ಲಿ ದೈವೀ ಕಣಗಳು ಒತ್ತಡವಾಗಿ ಪರಿಣಮಿಸುತ್ತದೆ. ದೈವೀ ಕಣಗಳು ಗಾಳಿಯಲ್ಲಿ ಶಬ್ದವಾಗಿಯೂ, ಬೆಂಕಿಯಲ್ಲಿ ಬೆಳಕಾಗಿಯೂ, ದ್ರವದಲ್ಲಿ ರುಚಿಯಾಗಿಯೂ, ಗಟ್ಟಿ ವಸ್ತುವಿನಲ್ಲಿ ವಾಸನೆಯಾಗಿಯೂ, ಪಂಚ ತನ್ಮಾತ್ರೆಗಳಾಗಿ ಅರಳುತ್ತವೆ. ಹೀಗೆ ತನ್ಮಾತ್ರೆಗಳಾಗಿ ಪರಿವರ್ತನೆ ಹೊಂದಿರುವುದರೊಂದಿಗೆ ಜೀವಕಣಗಳಲ್ಲಿರುವ ಕಣಗಳ ಸಂಖ್ಯೆ ಕಡಿಮೆಯಾಗುತ್ತಾ ಬರುವುದು. ಕೊನೆಯಲ್ಲಿ ಜೀವಕಣಗಳು ಶುದ್ಧ ಬಯಲಿನಲ್ಲಿ ಕರಗಿ ಹೋಗುತ್ತೆ. ಹಾಗಾದ್ರೆ ಇದೇ ಜೀವಕಣಗಳ ಅಲೆನೆ ಏನಾಗಿದೆ, ಜೀವಕಾಂತತೆಯ ಮನಸ್ಸಾಗಿ ಚಲನಾತ್ಮಕವಾಗಿರುತ್ತದೆ. ಜೀವಕಣಗಳಿಂದ ಕಣಗಳು ಹೊರಗೆ ಅಲೆಯಾಗಿ ಬರುತ್ತದೆ. ಜೀವಕಣಗಳಿಂದ ಏಳುವ ಅಲೆಗಳು ಮನಸ್ಸಾಗಿ ವಿಕಾಸ ಸ್ಥಿತಿಯಲ್ಲಿ ಚಲನಾತ್ಮಕವಾಗುತ್ತದೆ ಅನ್ನೋದನ್ನ ನಾವೀಗಾಗಲೇ ಗೊತ್ತಾಗಿದೆ. ಮನಸ್ಸು ಎಂಬುದು ಜೀವದಿಂದ ಬರುತ್ತಲೇ ಇದೆ ಇರ್ತಕ್ಕಂಥ ದೈವೀ ಕಣಗಳ ಅಲೆ.
ಅಥವಾ ಜೀವಕಾಂತ. ಮನಸ್ಸು ಎಂಬುದು ಶಾಶ್ವತ ಅಲ್ಲ, ವಸ್ತುವಲ್ಲ, ನಿರಂತರವಾಗಿ ಬರುತ್ತಲೇ ಇರ್ತಕ್ಕಂಥ ಅಲೆಯ ಚಲನೆ ಅಂತ ಕರಿತೀವಿ. ಹಾಗಿದ್ರೆ ಶರೀರದಲ್ಲಿ ಮೂರು ಬಗೆಯ ಚಲನೆಗಳಿದೆ: ಭೌತಿಕ ಶರೀರ, ಸೂಕ್ಷ್ಮ ಶರೀರ, ಕಾಂತ ಶರೀರ. ಈಗಾಗಲೇ ನಾವು ಅದರ ಬಗ್ಗೆ ಹೆಚ್ಚು ತಿಳ್ಕೊಂಡಿದ್ದೀವಿ. ಹಾಗಾದ್ರೆ ಆ ಜೀವ ಏನ್ ಮಾಡುತ್ತೆ? ಇದು ಎರಡು ಕಾರ್ಯಗಳನ್ನ ನಡೆಸ್ಕೊಡ್ತಾ ಇದೆ. ಒಂದು, ಶರೀರವನ್ನ ಚಲನಾತ್ಮಕವಾಗಿಟ್ಟುಕೊಳ್ಳುವುದು ಜೀವದ ಮೊದಲ ಕಾರ್ಯ. ತಂದೆ ತಾಯಿಯಿಂದ ಬಂದಂತ ಒಂದು ಕಣ ಕಣಗಳ ಗುಂಪಾಗಿ ಒಂದು ದೇಹವನ್ನ ರಚನೆ ಮಾಡಿಕೊಂಡು ಇವತ್ತೇನ್ ಮಾಡ್ತಾ ಇದೆ, ಎಲ್ಲ ಚಲನೆ, ಕೈ ಚಲನೆ, ಕಾಲು ಚಲನೆ, ಹಾಗೆ ಕಣ್ಣುಗಳ ಚಲನೆ, ಇದನ್ನ ದೇಹವನ್ನ ಶರೀರ ಪೂರ್ತಿ ಚಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ಜೀವದ ಕಾರ್ಯ. ಶರೀರವನ್ನ ಮೊದಲು ಕೆಲಸ, ಜೀವವು ಜೀವಕಾಂತ ಶಕ್ತಿಯಾಗಿ ಮೂಲವಾಗಿದೆ. ಹಾಗಾದ್ರೆ ಎರಡನೇ ಕೆಲಸ ಏನಪ್ಪಾ ಅಂತಂದ್ರೆ ಅದನ್ನ ಗ್ರಹಿಸುವಾಗ, ಮನಸ್ಸು ವಿಸ್ತರಿಸುವಾಗ, ಹೊಂದುವಾಗ ಜೀವದ ಎರಡನೇ ಕೆಲಸ ಆರಂಭಗೊಳ್ಳುತ್ತದೆ. ಅದೇ ಗ್ರಹಿಸಿದ ತಡೆಯನ್ನು ಹೋಗಲಾಡಿಸಲು ಪ್ರಯತ್ನಿಸುವುದು ಅಂದ್ರೆ ಕೂಡು ಜೀವದ ಎರಡನೇ ಕೆಲಸ. ತಡೆಯನ್ನ ಗ್ರಹಿಸಿ ಹೋಗಲಾಡಿಸುವ ಜೀವದ ಕೆಲಸವೇ ಮನಸ್ಸಾಗಿ ವಿಸ್ತರಿಸಿದೆ. ಹೀಗೆ ನಮ್ಮ ಜೀವ ಶರೀರದಲ್ಲಿ ಉತ್ಪತ್ತಿಯಾಗುವ ಜೀವಕಾಂತ ಶಕ್ತಿಯ ಸಾಂದ್ರತೆಯನ್ನು ಪಡೆದು ಆ ಶರೀರದಲ್ಲಿ ಚಲನಾತ್ಮಕವಾಗಿರ್ತಕ್ಕಂಥ ಆಕಾಶ ಕಣಗಳ ವೇಗವನ್ನು ಸ್ವಲ್ಪ ಕಡಿಮೆ ಮಾಡುತ್ತದೆ. ಒಂದು ಜೀವರಾಶಿ ಸಾಕಷ್ಟು ಬೆಳವಣಿಗೆ ಹೊಂದಿ ಪಡೆದ ಜೀವಕಣಗಳು ಒಂದಾಗಿ ನಮಗೆ ಜೀವಕಾಂತ ಅಲೆಯ ಸಾಂದ್ರತೆಯಲ್ಲಿ ರಚನೆಗೊಳ್ಳುತ್ತದೆ. ಹಾಗಿರುವಾಗ ಜೀವಶಕ್ತಿಯ ಕಣಗಳ ಸಾಂದ್ರತೆ ಮತ್ತೆ ಹೇರಳವಾಗಿರ್ತಕ್ಕಂಥ ಲೈಂಗಿಕಾಸಕ್ತಿಯ ದ್ರವ ಮೇಲಿನ ಇವು ಮೂರು ಒಂದಕ್ಕೊಂದು ಹೊಂದಿಕೊಂಡಿರ್ತಕ್ಕಂಥ ಸ್ಥಳನೇ ತಳಿ ಕೇಂದ್ರ ಅಂತ ಕರಿತೀವಿ. ಅದನ್ನೇ ಮೂಲಾಧಾರ ಅಂತ ಕರಿತೀವಿ. ಮೊದಮೊದಲು ಭೂಲೋಕದಲ್ಲಿ ಶರೀರವಾಗಿ ಉಗಮಗೊಂಡ ಜೀವರಾಶಿ ನಿರಂತರವಾಗಿ ಬೆಳೆಯುತ್ತಲೇ ಇರದೆ ಸ್ವಭಾವ ಬದಲಾವಣೆ ಚರಿತ್ರೆಯಲ್ಲಿ ಉಗಮಗೊಂಡು ಬದಲಾಗುತ್ತಿರುವ ಸಾವಿರಾರು ಜೀವರಾಶಿಗಳು ಕ್ರಿಯಾಶೀಲಗೊಂಡು ಅನುಭವದ ಅಚ್ಚೊತ್ತುಗಳು ಆ ತಳಿ ಕೇಂದ್ರದಲ್ಲಿ ಸೇರಿದೆ. ಕೋಟಿಗಟ್ಟಲೆ ಕೋಶ ಸಂಗ್ರಹ ಆಗಿರ್ತಕ್ಕಂಥ ಈ ಶರೀರ ಕೋಶಗಳನ್ನು ಒಂದೊಂದು ಹೊಂದಿಸಿ ಕೌಮಾರ್ಯ ಕಡಿಮೆಯಾದಾಗ ಹಾಗೆ ಆಧಾರವಾಗಿ ನಿಲ್ಲತಕ್ಕಂಥದ್ದೇ ಜೀವಕಾಂತ. ಇಲ್ಲಿ ಒಂದು ತುಂಬಾ ಚೆನ್ನಾಗಿ ಉದಾಹರಣೆ ಕೊಟ್ಟಿದ್ದಾರೆ. ಸಿಮೆಂಟಿನ ಪ್ರಮಾಣ ಗುಣಮಟ್ಟ ಕಡಿಮೆಯಾದರೆ ಇಟ್ಟಿಗೆಯ ನಡುವೆ ಹಿಡಿತದ ಗುಣವು ಕಡಿಮೆಯಾಗುತ್ತದೆ. ಆದರೆ ಹಾಗೆ ನಮ್ಮ ಶರೀರದ ಜೀವಕಾಂತ ಒತ್ತಡವು ಕಡಿಮೆ ಆದರೆ ಕೋಶಗಳ ನಡುವಿನ ಹಿಡಿತ ಕಡಿಮೆಯಾಗುತ್ತದೆ. ಅಂದ್ರೆ ಒಂದೊಂದು ಜೀವಕೋಶ ಜೋಡಣೆ ಆಗ್ಬೇಕಾದ್ರೆ ಆ ಒಂದು ಜೀವಕೋಶಕ್ಕೂ ಇನ್ನೊಂದು ಜೀವಕೋಶಕ್ಕೂ ಹಿಡಿತದಲ್ಲಿರ್ತಕ್ಕಂಥದ್ದನ್ನೇ ವಿಶ್ವಕಾಂತ ಅಥವಾ ಜೀವಕಾಂತ ಅಂತ ಕರಿತೀವಿ. ಆ ಜೀವಕಾಂತದಲ್ಲೇ ಮನೆ ಕಟ್ಟಬೇಕಾದ್ರೆ ಒಂದು ಇಟ್ಟಿಗೆ ಮತ್ತೆ ಇನ್ನೊಂದು ಇಟ್ಟಿಗೆ ಜೋಡಿಸ್ಬೇಕಾದ್ರೆ ಮಧ್ಯದಲ್ಲಿರ್ತಕ್ಕಂಥ ಸಿಮೆಂಟು ಹೇಗೆ ಕ್ವಾಲಿಟಿ ಆಗಿರುತ್ತೋ ಹಾಗೇನೆ ನಮ್ಮ ಜೀವಕಣಗಳ ಜೋಡಣೆಯಿಂದ ಉಂಟಾಗ್ತಾ ಇರ್ತಕ್ಕಂಥ ಈ ಶರೀರ ಜೀವಕಾಂತ ಎಷ್ಟು ಗಟ್ಟಿ ಪ್ರಮಾಣದಲ್ಲಿರುತ್ತೋ ಅಲ್ಲಿಯವರೆಗೆ ಜೀವಕೋಶಗಳು ಗಟ್ಟಿಯಾಗಿರುತ್ತೆ. ಆ ಜೀವದ ಪ್ರಮಾಣ ಯಾವಾಗ ಕಾಂತದ ಕಮ್ಮಿ ಆಗುತ್ತೋ ಆವಾಗ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಹಾಗೆ ಆ ಕ್ವಾಲಿಟಿ ಕಮ್ಮಿ ಆದಾಗೆ ನಾವು ಕ್ವಾಲಿಟಿಯನ್ನ ಪ್ರಮಾಣವನ್ನ ಪ್ರಾಣಶಕ್ತಿಯ ಕಣವನ್ನ ನಾವು ಹೆಚ್ಚು ಮಾಡ್ಕೊಬೇಕು. ಹಂಗಾದ್ರೆ ಮನುಷ್ಯನು ಜೀವಸಹಿತ ಬದುಕಿದ್ದಾನೆ ಎಂದರೆ ಶರೀರದಲ್ಲಿ ಸಾಕಷ್ಟು ಜೀವಕೋಶಗಳಿವೆ. ತಳಿ ಕೇಂದ್ರದಿಂದ ಜೀವ ಕಣಗಳು ಹೊರಡುತ್ತವೆ. ಜೀವ ಕಣಗಳು ಒಂದೊಂದು ಕೋಶಗಳಿಗೂ ಚಲಿಸುತ್ತಾ ತನ್ನ ಬಳಿ ಇರ್ತಕ್ಕಂಥ ಜೀವಕಾಂತ ಶಕ್ತಿಯನ್ನ ಆ ಕೋಶಗಳಿಗೆ ಕೊಡುತ್ತದೆ. ಇಲ್ಲಿ ಚೆನ್ನಾಗಿ ಗಮನಿಸಬೇಕು ಬಂಧುಗಳೇ, ಉಳಿದಿರುವ ಶಕ್ತಿಯೊಡನೆ ಮುಂದಿನ ಕೋಶಕ್ಕೆ ಚಲಿಸುತ್ತದೆ. ಜೀವಕಾಂತ ಶಕ್ತಿಯನ್ನ ಕೊಡ್ತಾ ಇರ್ತಕ್ಕಂಥ ಹೀಗೆ ಎಲ್ಲ ಕೋಶಗಳಿಗೂ ಶಕ್ತಿಯನ್ನ ಕೊಡ್ತಾ ಇರ್ತಕ್ಕಂಥ ಉಸಿರೋಟದಿಂದ ಪಡೆದ ಜೀವಕಾಂತ ಶಕ್ತಿಯನ್ನ ಆಧಾರವಾಗಿಟ್ಕೊಂಡು ಪ್ರತಿಯೊಂದು ಕೋಶಗಳಿಗೂ ಸೆಲ್ಗಳಿಗೂ ಅದರದೇ ಆದ ಕಾರ್ಯಗಳನ್ನ ಶ್ರೇಷ್ಠವಾಗಿ ನಿರ್ವಹಿಸ್ತಾ ಚಲನಾತ್ಮಕವಾಗಿ ಬರ್ತಾ ಇರ್ತಕ್ಕಂಥದ್ದನ್ನೇ ಆ ಮೂಲಾಧಾರದ ಶಕ್ತಿಯನ್ನ ನಾವು ಇವತ್ತು ಹೆಚ್ಚು ಮಾಡ್ಕೋಬೇಕಾಗಿದೆ.
ಹಾಗೇನೆ ಮೂಲಾಧಾರದಿಂದ ಹೊರಟಂತ ಎಲ್ಲಾ ಕೋಶಗಳಿಗೂ ಚಲಿಸಿ ಶಕ್ತಿಯನ್ನು ನೀಡಿ ಮತ್ತೆ ಮೂಲಾಧಾರದ ಬಳಿಯೇ ಬರುತ್ತದೆ. ಆಗ ಜೀವಕಾಂತದ ಪ್ರಮಾಣವು ಜೀವಕಣಗಳ ಸಂಖ್ಯೆಯು ಪುನಃ ಮೂಲಾಧಾರದಲ್ಲಿ ಲೈಂಗಿಕ ಆಸಕ್ತಿಯ ದ್ರವದಲ್ಲಿ ನೆನೆದು ಜೀವಕಾಂತವನ್ನ ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಳ್ಳುತ್ತದೆ. ಆಗ ಅಧಿಕ ಸಂಖ್ಯೆಯುಳ್ಳ ಜೀವಕಣಗಳಾಗಿ ಸಾಂದ್ರತೆಯನ್ನು ಹೊಂದುತ್ತದೆ, ಮತ್ತೆ ಮುಂದಿನ ಸುತ್ತು ಓಡಲಾರಂಭಿಸುತ್ತದೆ. ಹೀಗೆ ಪ್ರಾಣದ ಚಲನೆ ನಡೆಯುತ್ತಿದೆ. ಈ ಪ್ರಾಣದ ಚಲನೆ ನಡೆಯುವಾಗ ನಾವಿಲ್ಲಿ ಗಮನಿಸ್ಕೋಬೇಕಾಗಿರ್ತಕ್ಕಂಥ ವಿಚಾರ, ನಾವೀಗ ಆ ಮೂಲಾಧಾರದ ಪ್ರಾಣ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕಾಗಿದೆ. 1000 ಜೀವಕಣಗಳು ತಳಿ ಕೇಂದ್ರದಿಂದ ಹೊರಡುವಾಗ ಊಹಿಸಿಕೊಳ್ಳೋಣ, ಒಂದೊಂದು ಜೀವಕಣಗಳಲ್ಲೂ 10,000 ಕಣಗಳು ಜೀವಕಾಂತ ಇರುವುದಾಗಿ ಗ್ರಹಿಸಿಕೊಳ್ಳೋಣ. ಹಂಗಾದ್ರೆ ಒಂದೊಂದು ಕೋಶಕ್ಕೂ ಜೀವಕಾಂತವನ್ನ ಜೀವ ಕಣಗಳನ್ನ ನೀಡಿ ಹಿಂತಿರುಗಿ ತಳಿ ಕೇಂದ್ರಕ್ಕೆ ಬರುತ್ತಿರುವಾಗ ಜೀವ ಕಣಗಳ ಸಂಖ್ಯೆ ಕಡಿಮೆಯಾಗಿ 200 ಜೀವಕಣಗಳು ಬರುವುದಾಗಿ ತಿಳಿಯೋಣ. ಹಾಗೆ ಬರಬೇಕಾದ್ರೆ ಮತ್ತೆ ಈ ಜೀವಕಣ ಏನಾಯ್ತು, ಕಡಿಮೆಯಾದ ಪ್ರಮಾಣದಲ್ಲಿ 3,000 ಕಣಗಳೇ ಇರುವುದಾಗಿ ತಿಳಿಸ್ಕೊಂಡ್ರೆ ಪುನಃ ನಂತರ ಓಟ ಏನಾಯ್ತು, ಓಡುವುದಕ್ಕೆ 800 ಜೀವಕಣಗಳು ಸೇರಿದ್ರೆ ಮಾತ್ರ 1,000 ಜೀವಕಣ ಓಡಲು ಸಾಧ್ಯ. ಹಾಗೆ ನಾವ್ ಇವತ್ತೇನ್ ಮಾಡ್ಕೋಬೇಕು ಅಂತಂದ್ರೆ ಜೀವ ಕಣದ ಓಟಕ್ಕೆ ಮೂಲವಾಗಿರ್ತಕ್ಕಂಥದ್ದು ಮೂಲಾಧಾರದ ಶಕ್ತಿ ಪ್ರಾಣಶಕ್ತಿ. ಆ ಪ್ರಾಣಶಕ್ತಿಯನ್ನ ನಾವಿವತ್ತು ಹೆಚ್ಚು ಮಾಡ್ಕೋಬೇಕಾಗಿದೆ. ಬಂಧುಗಳೇ, ಪ್ರಾಣಶಕ್ತಿಯನ್ನ ಹೆಚ್ಚು ಮಾಡಿಕೊಂಡಷ್ಟು ನಮ್ಗೆ ಜೀವ ಕಣಗಳ ಓಟ ಚೆನ್ನಾಗಿರುತ್ತೆ. ಆ ಓಟ ಚೆನ್ನಾಗಿದ್ದಾಗ ಯಾವುದೇ ವಿಷ ಜಂತು ನಮ್ಮ ಶರೀರ ಸೇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನೆನಪಿನಲ್ಲಿ ಇಟ್ಕೋಬೇಕು, ನಾವಿವತ್ತು ಜೀವ ಕಣದ ರಕ್ಷಣೆಯನ್ನ ಮಾಡ್ಕೋಬೇಕಾಗಿದೆ. ಜೀವ ಕಣದ ರಚನೆಯನ್ನ ಚೆನ್ನಾಗಿ ಮಾಡಿಕೊಂಡಷ್ಟು ನಾವು ಜೀವ ಕೋಶಗಳನ್ನ ರಚನೆಯನ್ನ ಚೆನ್ನಾಗಿಟ್ಕೊಂತೀವಿ. ಚೆನ್ನಾಗಿಟ್ಕೊಂಡಾಗೆ ಶರೀರ ಚೆನ್ನಾಗಿರುತ್ತೆ, ಶರೀರದಲ್ಲಿರ್ತಕ್ಕಂಥ ಜೀವ ಓಟ ಉಸಿರೋಟ ಚೆನ್ನಾಗಿ ನಡೆಯುತ್ತೆ. ಉಸಿರೋಟ ಚೆನ್ನಾಗಿ ನಡೆದಾಗೆ ನಮ್ಗೆ ಯಾವುದೇ ವಿಷ ಜಂತು ನಮ್ಮ ಶರೀರದೊಳಗೆ ಸೇರಲ್ಲ, ನಮ್ಗೆ ಯಾವುದು ರೋಗಾಣು ಸೇರೋದಕ್ಕೆ ಜಾಗನೇ ಕೊಡಲ್ಲ. ಹಾಗಾದ್ರೆ ಬಂಧುಗಳೇ, ನಾವು ಜೀವ ಕಣದ ಶಕ್ತಿಯ ಮೂಲವಾಗಿರ್ತಕ್ಕಂಥ ಮೂಲಾಧಾರವನ್ನ ನಾವಿವತ್ತು ಪ್ರಾಣಶಕ್ತಿಯ ಕೇಂದ್ರಕ್ಕಿರ್ತಕ್ಕಂಥ ತಳಿ ಕೇಂದ್ರವನ್ನ ನಾವಿವತ್ತು ತುಂಬಾ ಸಂರಕ್ಷಣೆಯಿಂದ ಮಾಡ್ಕೋಬೇಕಾಗಿದೆ. ಅದಕ್ಕಾಗಿ ಮಹರ್ಷಿ ಕೊಟ್ಟಿರ್ತಕ್ಕಂಥದ್ದು ಕಾಯಕಲ್ಪ ಯೋಗ. ಈ ಕಾಯಕಲ್ಪ ಯೋಗವನ್ನ ಬಂಧುಗಳೇ ಬೆಳಿಗ್ಗೆ ಸಂಜೆ ತಪ್ಪದೆ ಮಾಡ್ತಕ್ಕಂಥ ವಿಧಾನವನ್ನ ನಾವು ಚೆನ್ನಾಗಿ ಕಲ್ತ್ಕೊಂಡು, ಹಾಗೇನೆ ಅಲ್ಲಿ ಬೆಳಿಗ್ಗೆ ಮಾಡ್ತಕ್ಕಂಥ 3 ಅತ್ತಶ್ವಿನಿ ಹಾಕಿ 3 ಓಜಸ್ ಮಾಡ್ಬಿಡ್ತೀವಿ, ಸಂಜೆ 3 ಓಜಸ್ ಮಾಡ್ಬಿಡ್ತೀವಿ. ಇನ್ನ ಮಧ್ಯದಲ್ಲಿ ತಿಂಡಿ ತಿನ್ಬೇಕಾರೆ, ಹಾಗೇನೆ ಊಟ ಮಾಡ್ಬೇಕಾರೆ, ಸಂಜೆ ಊಟ ಮಾಡ್ಬೇಕಾರೆ, ಒಟ್ಟು 9 ನಾವು ಓಜಸ್ ಅನ್ನ ಎಳೆದು ಬಿಟ್ಟಾಗೆ ಮೂಲಾಧಾರದಲ್ಲಿರ್ತಕ್ಕಂಥ ಶಕ್ತಿ ಚೆನ್ನಾಗಿ ರೈಸ್ ಆಗತ್ತೆ. ಆ ಶಕ್ತಿ ರೈಸ್ ಆಗಿ ಜೀವ ಕೋಶಗಳಿಗೆ ಆ ಶಕ್ತಿಯನ್ನು ಚೆನ್ನಾಗಿ ಕೊಡುತ್ತೆ. ಆ ಕೊಟ್ಟಾಗ ನಮ್ಮ ಶರೀರ ತುಂಬಾ ಬಲಿಷ್ಠವಾಗಿರುತ್ತೆ, ನಮ್ಮ ಪ್ರಾಣಶಕ್ತಿ ತುಂಬಾ ಬಲಿಷ್ಠತೆಯನ್ನು ಪಡೆದು ಯಾವುದೇ ಒಂದು ಭೂಮಂಡಲದಲ್ಲಿ ವಿಷ ಜಂತು ನಮ್ಮ ಶರೀರದೊಳಗೆ ಬರೋದಕ್ಕೆ ಅದು ಬಿಡಲ್ಲ. ಇದನ್ನೇ ಮಹರ್ಷಿಗಳು ಒತ್ತಿ ಒತ್ತಿ ಹೇಳಿದ್ದಾರೆ ಬಂಧುಗಳೇ. ಹಾಗೇನೆ ಜೀವ ದೈವಾನೀನ ವರದಾನ ಅಂತ ಕೆಲವು ಮಹಾನ್ ಪ್ರಕಾರ ಹೇಳ್ತಾರೆ. ಜೀವ ದೇಹದ ಏನು ಜ್ಯೋತಿ ಅಂತ ಹೇಳ್ತಾರೆ. ಜೀವ ಪ್ರಾಣಶಕ್ತಿಯ ನೆಲೆ, ಜೀವ ಆತ್ಮಧಾರಣ ಶಕ್ತಿ, ಜೀವ ಚೈತನ್ಯಶೀಲ ಆತ್ಮ, ಜೀವ ಪಂಚಭೂತಗಳ ಸಂಗಮ, ಜೀವ ಆತ್ಮಧಾರಣ ಪ್ರೇರಣ, ಜೀವ ಆತ್ಮಧಾರಣ ಪ್ರೇರಕ, ಜೀವ ದೈವ ದತ್ತ ಪ್ರಸಾದ, ಜೀವ ಪ್ರಾಣಶಕ್ತಿಯ ನೆಲೆ, ಹಾಗೇನೆ ಜೀವ ಪರಮಾಣುವಿನ ಬಿಂದು, ಜೀವ ದೈವಾನುಗ್ರಹದ ಸಂಪತ್ತು. ಇದೊಂದೊಂದು ಉದಾಹರಣೆ ತಗೊಂಡ್ರೆ 24 ವಿವರಿಸ್ಬೇಕಾಗತ್ತೆ ಬಂಧುಗಳೇ. ತುಂಬಾ ಚೆನ್ನಾಗಿರ್ತಕ್ಕಂಥ ಈ ಒಂದು ವಾಕ್ಯವನ್ನ ಜೀವನದಲ್ಲಿ ಪಾಲಿಸ್ತಾ, ಹಾಗೆ ಜೀವದ ಬಗ್ಗೆ ಇರ್ತಕ್ಕಂಥ ವಿಧಾನವನ್ನ ತಿಳಿದುಕೊಂಡ್ವಿ. ಈಗ ಜೀವನ ಅಂದ್ರೆ ಏನು, ಜೀವನ ಅಂದ್ರೆ ಏನು ಅಂದ್ರೆ ಮಹಾನ್ಗಳು ತುಂಬಾ ಚೆನ್ನಾಗಿ ನಮ್ಮ ಜೀವನಕ್ಕೆ ಒಂದಷ್ಟು ಮಹಾಪುರುಷರು ಹೇಳಿರೋದ್ ಪ್ರಕಾರ, ಜೀವನವು ನಾವು ಎಣಿಸಿದಂತೆ ಹೂವಿನ ಹಾಸಿಗೆ ಅಲ್ಲ, ಮುಳ್ಳಿನ ಹಾಸಿಗೆಯೂ ಹೌದು,
ಆದರೆ ಜೀವಿಸುವವನ ಆತ್ಮಶಕ್ತಿಗೆ ಅನುಗುಣವಾಗಿ ಆ ಹಾಸಿಗೆಯನ್ನ ಹೂ ಅಥವಾ ಮುಳ್ಳಿನ ಹಾಸಿಗೆಯನ್ನಾಗಿ ಪರಿವರ್ತಿಸಬಹುದು. ಇದು ವರ್ಡ್ಸ್ವರ್ತ್ ಹೇಳಿರ್ತಕ್ಕಂಥ ವಾಕ್ಯ. ಹಾಗೆ ಜೀವನವನ್ನು ರೂಪಿಸುವವನು ದೇವರನ್ನ ರೂಪಿಸಿದಂತೆ ವಿವೇಕಾನಂದ ಮಹರ್ಷಿಗಳು ಹೇಳಿರ್ತಕ್ಕಂಥದ್ದು. ಜೀವನ ಮಹತ್ವದ್ದಲ್ಲ, ಜೀವನದಲ್ಲಿ ನಾವು ತೋರುವ ಧೈರ್ಯ ಸಾಹಸಗಳು ಮಹತ್ವದ್ದು. ವಾಲ್ ಪೋಲೋ ಜರ್ಮನ್ ಮಹಾನ್ ಹೇಳಿರ್ತಕ್ಕಂಥದ್ದು. ಹಾಗೇನೆ ಜೀವನ ನೋವು ನಲಿವುಗಳ ಕಹಿ ಸಿಹಿಗಳ ಸಂಗಮ, ಇದು ಕನ್ನಡದಲ್ಲಿ ನುಡಿಮುತ್ತು. ಹಾಗೆ ಗೌರವದಿಂದ ಜೀವಿಸಲು ಜೀವನ ಸಾಕಷ್ಟು ದೀರ್ಘವಾಗಿದೆ ಅಮೆರಿಕದ ಸಿಸಿರೋ ಪ್ರಕಾರ. ಜೀವನ ಎಂದರೇನು ಎಂದು ತಿಳಿಯುವ ಹೊತ್ತಿಗೆ ಅರ್ಧ ಜೀವನ ಮುಗಿದೇ ಹೋಗಿರುತ್ತೆ, ಜಾರ್ಜ್ ಹಾರ್ಬರ್ಟ್ ಹೇಳಿರ್ತಕ್ಕಂಥದ್ದು. ಜೀವನದ ಉದ್ದೇಶ ನಾವು ಏನಾಗಿದ್ದೇವೋ ಅದಾಗಿರುವುದು, ನಮಗೆ ಏನಾಗಲು ಯೋಗ್ಯತೆ ಇದೆವೆ ಅದಾಗುವುದೇ ಜೀವನ, ಸ್ಟೀವನ್ಸನ್ ಪ್ರಕಾರ. ಹಾಗೆ ಇನ್ನೂ ಕೆಲವು ಮಹಾನ್ಗಳು ಜೀವನ ಕಲಿಕಾರ್ಥಿಗಳ ವಿದ್ಯಾಲಯ ಅಂತ ಹೇಳ್ತಾರೆ. ಅಂದ್ರೆ ಜೀವನವೇ ಶಿಕ್ಷಣ, ಅರ್ಥಾತ್ ಕಲಿಕೆಗೆ ಆದಿ ಇಲ್ಲ, ಅಂತ್ಯ ಇಲ್ಲ. ಕಲಿಕೆ ನಿತ್ಯ ವಿನೂತನವಾಗಿ ಚಿರಂತರವಾಗಿ ನಡೆತಕ್ಕಂಥ ಜೀವನ ಪರ್ಯಂತ ಪ್ರಕ್ರಿಯೆ. ಹಾಗಾಗಿ ಕಲಿಕಾರ್ಥಿಗಳಿಗೆ ಜೀವನವೇ ಒಂದು ಮುಕ್ತ ವಿಶ್ವವಿದ್ಯಾಲಯ ಇದ್ದಾಗೆ. ಜನನ ಮರಣಗಳ ನಡುವೆ ಪ್ರತಿಯೊಬ್ಬರಿಗೂ ಘಟಿಸುವ ಘಟನಾವಳಿಗಳೇ ಜೀವನ ಅಂತ ಹೇಳ್ತಾರೆ. ಜೀವನವೆಂಬ ಬೆಂಗಾಡಲ್ಲಿ ಬೀಸುವ ತಂಗಾಳಿ ಎಂದರೆ ಪ್ರೇಮ ಮತ್ತೆ ಸ್ನೇಹ, ಬಿ ಜಿ ಜೆ ಹೇಳ್ತಕ್ಕಂಥ ಪ್ರಕಾರ. ಜೀವನದಲ್ಲಿ ನಾವು ನಿದ್ರೆ ಒಳ್ಳೆಯದು, ಸಾವು ಇನ್ನೂ ಒಳ್ಳೆಯದು, ಹುಟ್ಟದೇ ಇರುವುದು ತೀರ ಒಳ್ಳೆಯದು, ಇದು ಹೆನ್ರಿಜ್ ಪ್ರಕಾರ. ಹಾಗೆ ಜೀವನವು ಜೀವಿಸುವಂಥದ್ದು ಎಂದು ನಂಬಿದಾಗ ಆ ನಂಬಿಕೆ ನಿಜವಾಗುತ್ತದೆ, ವಿಲಿಯಂ ಜೋನ್ಸ್ ಹೇಳ್ತಾರೆ. ಹಂಗಾದ್ರೆ ಜೀವನ ಕಲಿಕಾರ್ಥಿಗಳ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ. ಏನೆಲ್ಲ ಕಲಿಬೇಕೋ ನಾವು ಜೀವನದಲ್ಲಿ ಕಲಿಬಹುದು. ಜೀವನ ನಿರೀಕ್ಷಾರ್ಥಿಗಳ ಪ್ರಯೋಗಾಲಯ, ನಾವೇನ್ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅದೆಲ್ಲವನ್ನ ಜೀವನ ಕಲ್ಸ್ಕೊಡುತ್ತೆ. ಬಡತನ ಕಲ್ಸ್ಕೊಡುತ್ತೆ, ಶ್ರೀಮಂತ ಕಲ್ಸ್ಕೊಡುತ್ತೆ, ವಿದ್ಯೆ ಕಲ್ಸುತ್ತೆ, ಬುದ್ಧಿ ಕಲ್ಸುತ್ತೆ, ಜ್ಞಾನ ಕಲ್ಸುತ್ತೆ. ಎಲ್ಲ ವ್ಯಕ್ತಿಗಳಿಗೂ ಎಲ್ಲಾ ಕ್ಷೇತ್ರದಲ್ಲೂ ನಮ್ಗೆ ಕಲಿಕೆಯನ್ನ ಉಂಟು ಮಾಡ್ತಕ್ಕಂಥ ನಿರೀಕ್ಷಾರ್ಥಿಗಳ ಪ್ರಯೋಗಾಲಯ ಅಂತ ಹೇಳ್ತಾರೆ ಜೀವನವನ್ನ. ಜೀವನ ಕಲೆಯ ಶೈಲಿಗೆ ಸೆಲೆ, ಅಂದ್ರೆ ನಾವು ಏನ್ ಅನ್ಕೊಂಡಿರ್ತೀವೋ ಅದನ್ನ ಎಳೆತ ಈ ಜೀವನ ನಡ್ಸ್ಕೊಡುತ್ತೆ. ಜೀವನದಲ್ಲಿ ಹೊನಲು ಫಸಲಿನ ನೆಲೆ, ಅಂದ್ರೆ ಹೊನಲು ಬೆಳಕಿನ ನೆಲೆ ಅಂತ ಹೇಳ್ತಾರೆ. ಬೆಳಗ್ಗೆ ಏನ್ ಕಲಿತೀವಿ, ಸಂಜೆ ಅದನ್ನೆಲ್ಲ ನೆನೆಸ್ಕೊಂತೀವಿ, ಸಂಜೆ ಮತ್ತೆ ಬೆಳಗ್ಗೆ ಏನ್ ಕಲಿಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ತೀವಿ. ಹಾಗೇನೆ ಜೀವನ ಆಸೆಗಳ ಆಗರ ಅಂತ ಕರೀತಾರೆ. ಬೇಕಾದಷ್ಟು ಆಸೆಗಳು ಬರುತ್ತೆ, ಅದರಲ್ಲಿ ಕೆಲವು ಈಡೇರ್ತವೆ, ಇನ್ ಕೆಲವು ಈಡೇರಲ್ಲ. ಆ ಆಸೆಗಳ ಹಿಂದೆನೆ ನಾವು ಏನಾಗ್ತಾ ಇದ್ದೀವಿ, ಓಟವನ್ನ ನಡೆಸ್ತಾ ಇದ್ದೀವಿ, ಇದೇ ಜೀವನ. ಮತ್ತೆ ಜೀವನ ನೋವುಗಳ ಸಾಗರ ಅಂತ ಕರೀತಾರೆ. ಜೀವನದಲ್ಲಿ ಎಷ್ಟೇ ಒಂದೊಂದು ವಯಸ್ಸಿಗೆ ಒಂದೊಂದು ವರ್ಷಕ್ಕೆ ತಕ್ಕಂತೆ ನೋವು ಬಂದು ಅಲ್ಲಿ ನಾವು ಆ ನೋವುಗಳಿಗೆ ಸಾಗರದಲ್ಲೇ ಮುಳುಗಿ ಆ ಸಾಗರದಿಂದ ಮತ್ತೆ ಏನ್ ಮಾಡ್ತೀವಿ, ಎದ್ದು ಬರ್ತೀವಿ. ಮತ್ತೆ ಬೆಳಕಾದಾಗೆ ನೋವಿಂದ ಕಮ್ಮಿ ಆಗುತ್ತೆ, ಕತ್ತಲಾಗೋ ತರ ನೋವು ಬರುತ್ತೆ ಹೋಗುತ್ತೆ, ನೋವುಗಳ ಸಾಗರ. ಮತ್ತೆ ಜೀವನ ಜಿಗುಪ್ಸೆಗಳ ದ್ವಾರ. ಏನೆಲ್ಲ ಅನ್ಕೊಂಡಿರ್ತೀವಿ ಅದು ಸಿಕ್ತೇ ಹೋದಾಗೆ ಜೀವನದಲ್ಲಿ ಜಿಗುಪ್ಸೆ, ಅದಕ್ಕೆ ದ್ವಾರ ಬಾಗಿಲು ಅಂತ ಕರೀತಾರೆ. ಎಷ್ಟೋ ಆಸೆಗಳು ಈಡೇರಲ್ಲ, ಈಡೇರದೇ ಇರ್ತಕ್ಕಂಥ ಆಸೆಗೆ ನಾವು ಚಿಂತೆ ಮಾಡ್ತೀವಿ, ಜಿಗುಪ್ಸೆಯಿಂದ ಕೂತ್ಕೊಂಡಿರ್ತೀವಿ. ಹಾಗೆ ಜೀವನ ವಿವೇಕಗಳ ಕ್ಷೀರಧಾರೆ. ನೋಡಿ ಎಷ್ಟೋ ಮಹಾನ್ಗಳು ಪ್ರಪಂಚದಲ್ಲಿ ಹುಟ್ಟಿ ಪ್ರಪಂಚದಲ್ಲಿ ಬೆಳಕಾಗಿ ನಮ್ಗೆ ಜನರಿಗೆ ಏನ್ ಬೇಕು, ಪ್ರಪಂಚಕ್ಕೆ ಏನ್ ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟೋಗಿದ್ದಾರೆ. ಅವ್ರಿಗೆ ಕ್ಷೀರಧಾರೆ ಹಾಲಿನ ಸಮುದ್ರದ ತರ ಜೀವನ ಇದೆ. ಹಾಗೇನೆ ಜೀವನ ಆದರ್ಶತೆಗೆ ಪ್ರದರ್ಶನ. ನಮ್ಮ ಆದರ್ಶ ಏನಿದೆ ಅದನ್ನ ಜೀವನದಲ್ಲಿ ನಾವು ತೋರಿಸ್ಕೊಳ್ಳೋದು. ನಮ್ಮ ಆದರ್ಶಕ್ಕೆ ತಕ್ಕಂತೆ, ನಮ್ಮ ವರ್ತನೆಗೆ ತಕ್ಕಂತೆ ನಾವು ಪ್ರದರ್ಶನ ಮಾಡೋದಕ್ಕೆ ಒಂದು ಜೀವನ ಇಟ್ಕೊಂಡಿದ್ದೀವಿ.
ಇನ್ನ ಜೀವನ ಧನ್ಯತೆಗೆ ದಿವ್ಯ ದರ್ಶನ. ನಾವು ಕೃತಜ್ಞತೆ ಹೇಳೋದಕ್ಕೆ ಇದೊಂದು ಅವಕಾಶ. ಮನುಷ್ಯನಿಗೆ ಹುಟ್ಟಿದ ಜೀವನ ಅನ್ನೋದು ಯಾರಿಗೆ ಬೇಕಾ ಕೃತಜ್ಞತೆ ಹೇಳ್ಬೇಕೋ ಅವ್ರಿಗೆ ಹೇಳ್ತಕ್ಕಂತ ಒಂದು ದಿವ್ಯ ದರ್ಶನವನ್ನ ನಮ್ಗೆ ಜೀವನ ಅವಕಾಶ ಮಾಡಿಕೊಟ್ಟಿದೆ. ಇನ್ನು ಜೀವನ ಆನಂದಗಳಿಗೆ ನಂದನ, ಸುಖವನ್ನ ಅನುಭವಿಸುವಕ್ಕೆ ಒಂದು ನಂದನ ವನದಂತನ ವನತ್ತರ ನಮ್ಮ ಜೀವನ ನಡೀತಾ ಇದೆ. ಎಲ್ಲಾ ಟೈಮಲ್ಲೂ ದುಃಖ ಇರಲ್ಲ, ಎಲ್ಲಾ ಟೈಮಲ್ಲೂ ಆನಂದ ಇರಲ್ಲ, ಆದ್ರೆ ಆನಂದವನ್ನ ಅನುಭವಿಸ್ತಕ್ಕಂತ ಆನಂದ ನಂದನವಾಗಿ ನಮ್ಮ ಜೀವನ ನಡೀತಾ ಇದೆ. ಇನ್ನು ಅನುಭವಿಗಳಿಗೆ ಭವ್ಯವನ, ಅನುಭವಿಸೋದಕ್ಕೆ ಕವಿಗಳಿಗೆ ಈ ಜೀವನನ ಹೇಗೆ ಸೃಷ್ಟಿನೇ ದೈವವಾಗಿ ಅವರು ಅನುಭವಿಸ್ತಾ ಇದ್ದಾರೆ. ಇನ್ನ ವಿಜ್ಞಾನಿಗಳಿಗೆ ಪ್ರಪಂಚನೇ ವಿಜ್ಞಾನ ರೀತಿ ನಡೆಸ್ಕೊಂಡು, ಕೃಷಿಕರಿಗೆ ಅದೊಂದು ಭವ್ಯವನ, ಅವರವರ ಜೀವನಕ್ಕೆ ತಕ್ಕಂತೆ ಅನುಭವಕ್ಕೆ ತಕ್ಕಂತೆ ಜೀವನವನ್ನ ಭವ್ಯವನವಾಗಿ ನಾವು ನೋಡ್ಬೋದು. ಇನ್ನು ಜೀವನ ಸಾಧನಕ್ಕನಿಗೆ ಅರಮನೆ, ಏನನ್ನ ಸಾಧಿಸ್ಬೇಕು ಅನ್ಕೊಂಡಿದೀವಿ ನಾವು ಆ ಸಾಧನಕ್ಕೆ ತಕ್ಕಂತೆ ನಮ್ಗೆ ಈ ಜೀವನನೇ ಅರಮನೆ ತರ. ಜೀವನ ಬಾಧಕನಿಗೆ ಸೆರೆಮನೆ, ಕೆಲವೊಂದು ವಿಚಾರಗಳು ಬಾಧಕನಿಗೆ ಬಂತು ಅಂತ ಹೇಳಿದ್ರೆ ಅದನ್ನ ಜೈಲ್ ತರ ಅಲ್ಲಿ ಅನುಭವಿಸ್ಬೇಕಾಗತ್ತೆ. ಅದು ಶಾಶ್ವತವಲ್ಲ, ಅರಮನೆನೂ ಶಾಶ್ವತವಲ್ಲ, ಸೆರೆಮನೆನೂ ಕೂಡ ಶಾಶ್ವತ ಅಲ್ಲ. ಬಂದಂತ ಈ ಬಾಧಕನಿಗೆ ಬಂದಂತ ಈ ಕಷ್ಟಗಳನ್ನ ಸಹಿಸಿ ಮತ್ತೆ ಅರಮನೆಗೆ ಹೋಗ್ಬೋದು. ಇನ್ನು ಜೀವನ ಆಶಾವಾದಿಗೆ ನಿವಾಸ, ಧನಾತ್ಮಕ ಚಿಂತನೆ ನಡೆಸೋದಕ್ಕೆ ಇದೊಂದು ಅವಕಾಶವನ್ನ 84 ಲಕ್ಷ ಜೀವರಾಶಿಗಳಲ್ಲಿ ಚಿಂತನಾಶೀಲತೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಧನಾತ್ಮಕತೆಯನ್ನ ಚಿಂತನೆ ಮಾಡ್ತಕ್ಕಂಥ ಒಂದೇ ಒಂದು ಏಕೈಕ ಜೀವಿ ಅಂತ ಹೇಳಿದ್ರೆ ಮನುಷ್ಯ. ಆಶಾವಾದಿಗೆ ಇದು ನಿವಾಸವಾಗಿದೆ, ಹಾಗೆ ನಿರಾಶಾವಾದಿಗೆ ಘರವಾಸ ಅಂದ್ರೆ ದೆವ್ವದ ಮನೆ ಅಂತಾನು ಕರೀತಾರೆ. ಇನ್ನ ಜೀವನ ಅನ್ನೋದು ಹೋರಾಟಕ್ಕೆ ಹೊಳೆ. ನಾವು ಯಾವ ರೀತಿ ಬೇಕಾದ್ರೂ ಜೀವನದಲ್ಲಿ ಒಳ್ಳೆಯದಕ್ಕೂ ಹೋರಾಡ್ಬೋದು, ಕೆಟ್ಟದಕ್ಕೂ ಹೋರಾಡ್ಬೋದು, ಆದ್ರೆ ಹೋರಾಟಕ್ಕೆ ಇದೊಂದು ಹೊಳೆ. ಇನ್ನ ಹಾರಾಟಕ್ಕೆ ಸುರಿಮಳೆ. ಜೀವನ ಅನ್ನೋದು ನಾವು ಹಾರಾಡ್ತಕ್ಕಂಥ ಸುರಿಮಳೆ, ಏನ್ ಬೇಕಾದ್ರೂ ಇಲ್ಲಿ ಗಳಿಸ್ಕೋಬಹುದು. ಜೀವನ ಸೆಣೆದಾಟಕ್ಕೆ ಶರದಿ, ಸಮುದ್ರ ಇದ್ದಂಗೆ. ಜೀವನನೇ ಒಂದು ಸಮುದ್ರಕ್ಕೆ ಹೋಲಿಸ್ಕೊಂಡ್ರೆ ಅಲ್ಲಿ ಏನ್ ಬೇಕಾದ್ರೂ ನಾವು ತಗೊಂಡ್ಬೋದು, ಸೆಣೆದಾಡ್ಬೋದು, ಏನ್ ಬೇಕಾದ್ರೂ ಕಲಿಬಹುದು, ಏನ್ ಬೇಕಾದ್ರೂ ತಗೋಬಹುದು, ಎಲ್ಲವನ್ನ ಅನುಭವಕ್ಕೆ ಇಲ್ಲಿ ಸಮುದ್ರ ತರ ಈಜ್ಕೊಂಡು ಹೋಗ್ಬೋದು. ಜೀವನ ಪರದಾಟಕ್ಕೆ ತವನಿಧಿ ಅಂದ್ರೆ ಇದು ಮುಗಿಯೋದೇ ಇಲ್ಲ. ನಾವೆಲ್ಲ ಕಲಿಬೇಕು ಕಲಿಬೇಕು ಅನ್ಕೊಂಡಿದೀವಿ, ಎಲ್ಲವನ್ನ ಕಲ್ತಿದ್ದೀವಿ ಅನ್ನೋದಕ್ಕೆ ಇದು ಜೀವನ ತವನಿಧಿ, ಮುಗಿಯಲಾರದಂತ ಒಂದು ತವನಿಧಿ. ಜೀವನ ವೇದಾಂತಿಗೆ ವರದಾನ, ವೇದವನ್ನ ತಿಳ್ಕೊಳ್ಳೋದಕ್ಕೆ ವೇದಾಂತನಿಗೆ ಈ ಒಂದು ಜೀವನ ವರದಾನ ಅಂತ ಕರೀತಾರೆ. ಇನ್ನ ಜೀವನ ಸಿದ್ಧಾಂತನಿಗೆ ಪ್ರಧಾನ, ಸಿದ್ಧಾಂತವನ್ನ ಕಲಿಬೇಕು, ಸಿದ್ಧಾಂತವನ್ನ ಇಲ್ಲಿ ಉಳಿಸ್ಕೋಬೇಕು ಅನ್ನೋದಾದ್ರೆ ಇದು ಪ್ರಧಾನವಾಗಿ ನಾವಿಲ್ಲಿ ಗಳಿಸ್ಕೊಂಡು ಹೋಗ್ಬೋದು. ಜೀವನ ಸಿರಿವಂತನಿಗೆ ಸುಗ್ಗಿ, ಜೀವನ ದರಿದ್ರನಿಗೆ ಸುಲಗ್ನಿ ಅಂದ್ರೆ ಶೂಲ, ನೇಣ ಹಾಕೋ ತರ ಇದ್ದಂಗೆ. ಹಾಗಾದ್ರೆ ಜೀವನ ಆತ್ಮ ಪರೀಕ್ಷೆಗೆ ಸಾಧನ ಅಂತ ಕರೀತಾರೆ. ಇಲ್ಲಿ ನಮ್ಮನ್ನ ನಾವು ತಿದ್ಕೊಳ್ಳೋದಕ್ಕೆ, ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋದಕ್ಕೆ ಜೀವನ ಒಂದು ಸಾಧನ ಅಂತ ಕರೀತಾರೆ. ಜೀವನ ಆಸ್ವಾದನೆಗೆ ಪಾವನ, ಜೀವನ ನಲಿವಿಗೆ ಉದ್ಯಾನವನ, ಜೀವನ ಸಾತ್ವಿಕತೆಗೆ ನಮ್ಯವನ ಅಂದ್ರೆ ನಮಗಾಗಿ ನಾವು ಏನನ್ನಾದ್ರೂ ತಿಳ್ಕೋಬಹುದು. ಜೀವನ ಆದರ್ಶತೆಗೆ ಆಪೇಯ, ಪ್ರೀತಿ ಪೂರ್ವಕವಾಗಿ ನಮ್ಮನ್ನ ನಾವು ಜೀವನ ಕರಿತಾ ಇದೆ. ಜೀವನ ಅರಾಜಕತೆಗೆ ಹೇಯ ಅಂದ್ರೆ ಬೇಸರ ಸಂಗತಿಗಳು ಕೂಡ ಇಲ್ಲಿದೆ. ನಾವು ಹೇಗೆ ಅದನ್ನ ಜೀವನವನ್ನ ನಡ್ಸ್ಕೊಳ್ತೀವಿ ಹಾಗೆ ಅದು ನಮ್ಮನ್ನ ಕರ್ಕೊಂಡೋಗುತ್ತೆ. ಜೀವನ ಮರೆತು ಮರ್ದಿಸಿದರೆ ಬದುಕು ತೇಜೋವದೆ, ಜೀವನ ಅರಿತು ಬಾಳಿದರೆ ಬದುಕಿಗೆ ಸಾರಸುದೆ ಅಂತ ಕರೀತಾರೆ. ಹಾಗಾದ್ರೆ
ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜೀವನ ಸಾರ್ಥಕವಾಗಬೇಕಾದ್ರೆ ಒಂದು ವಾಣಿಯನ್ನ ಹೇಳ್ತಾರೆ, ಸಂಕಲ್ಪದಿಂದ ಹುಟ್ಟಿದ ಕೋರಿಕೆಗಳನ್ನ ಪೂರ್ಣ ತ್ಯಜಿಸಿ ಮನಸ್ಸಿನಿಂದ ಇಂದ್ರಿಯ ಸಮುದ್ರವನ್ನ ಸಮುದಾಯವನ್ನ ನಿಗ್ರಹಿಸಿ ಧೈರ್ಯದಿಂದ ಕೂಡಿದ ಬುದ್ಧಿಯಿಂದ ವಿಷಯಗಳನ್ನ ಮೆಲ್ಲ ಮೆಲ್ಲಗೆ ತಡೆದು ಮನಸ್ಸನ್ನ ಆತ್ಮನಲ್ಲಿ ನಿಲ್ಲಿಸಿ ಯೋಗಿಯು ನಿಶ್ಚಿಂತನಾಗಿರಬೇಕು. ಎಷ್ಟು ಸುಂದರವಾಗಿರ್ತಕ್ಕಂಥ ವಾಕ್ಯ. ಹಾಗೆ ಜೀವನವನ್ನ ನಾವು ರೂಪಿಸ್ಕೋಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಮನಸ್ಸಿನ ಗೊಂದಲಗಳನ್ನ ಮೆಲ್ಲ ಮೆಲ್ಲಗೆ ಹಿಡಿತದಲ್ಲಿ ಇಟ್ಟರೆ ಆತ್ಮನಲ್ಲಿ ಬುದ್ಧಿಯನ್ನ ನಿಲ್ಲಿಸಿದಾಗ ನಮ್ಮ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಜೀವನದಲ್ಲಿ ಎಲ್ಲವೂ ನಮ್ಗೆ ಸಿಗುತ್ತೆ ಅನ್ನೋದು ಕಷ್ಟ ಸಾಧ್ಯ. ಹಾಗೇನೆ ಕೆಲವು ಮಹಾನ್ ಹೇಳ್ತಾರೆ, ಸತ್ತ ಮೇಲೆ ಜೀವಾತ್ಮನ ಅವಸ್ಥೆಯನ್ನ ಕುರಿತು ಪುರಾಣಗಳು ಹೇಳುವ ಕಥೆಯನ್ನ ನಾವು ಕೇಳಿದ್ದೀವಿ. ಈ ಲೋಕದಲ್ಲಿ ಆತ ಮಾಡಿದ ತಪ್ಪುಗಳಿಗೆ ನರಕದಲ್ಲಿ ಭೀಕರವಾದ ದಂಡನೆಯನ್ನ ಅನುಭವಿಸಬೇಕಾಗುತ್ತದೆ. ಅದನ್ನ ನಾವು ನರಕಯಾತನೆ ಅಂತ ಕರಿತೀವಿ. ಅದಕ್ಕಿಂತಲೂ ಭೀಕರವಾದ ಯಮಯಾತನೆಯನ್ನ ನಾವಿಲ್ಲಿ ಅನುಭವಿಸ್ತಾ ಇದ್ದೇವೆ. ಇದು ಜೇಮ್ಸ್ ಹೇಳ್ತಕ್ಕಂಥ ಮಾತು. ಅದಕ್ಕೆ ಕಾರಣ, ತಪ್ಪು ದಾರಿಯಲ್ಲಿ ನಡೆಯುವಾಗ ಅಭ್ಯಾಸದಿಂದ ಈ ಜಗತ್ತಿನಲ್ಲಿ ನಾವು ನಿರ್ಮಿಸಿಕೊಳ್ತಕ್ಕಂಥ ನರಕ ಈ ಪುರಾಣಗಳು ಹೇಳುವ ನರಕಕ್ಕಿಂತ ಕನಿಷ್ಠವಾದುದಲ್ಲ ಎಂದ ಆತ ಎಂದು ಆತ ಪುರಾಣದಲ್ಲಿ. ಹಾಗಾದ್ರೆ ಹೌದು, ಪುರಾಣ ಹೇಳುವ ನರಕಕ್ಕಿಂತ ನಮ್ಮ ದುರ್ನಟತೆಯಿಂದ ನಾವೇ ನಿರ್ಮಿಸಿಕೊಂಡಂತ ಈ ನರಕ ಇನ್ನೂ ಭಯಾನಕವಾಗಿದೆ. ಆಶ್ಚರ್ಯ ಅಂತಂದ್ರೆ ನಮ್ಮ ನರಕವನ್ನ ನಿರ್ಮಿಸಿಕೊಳ್ಳುವವರು ನಾವೇ. ನರಕ ಮಾತ್ರ ಅಲ್ಲ, ಸ್ವರ್ಗವನ್ನು ಕೂಡ ನಾವು ನಿರ್ಮಿಸ್ಕೊಳ್ಬಹುದು ಅನ್ನೋದು ನಮಗ್ ಗೊತ್ತಿದೆ. ಅದನ್ನ ನಿರ್ಮಿಸ್ಕೊಳ್ಳೋದಕ್ಕೆ ನಮ್ಮ ಜೀವನ ವ್ಯಾಪಾರ ನಡಿಬೇಕಾಗಿದೆ. ನಮ್ಮ ಭವಿಷ್ಯನ ನಿರ್ಮಿಸಿಕೊಳ್ಳುವವರು ನಾವೇ ಎಂಬುದನ್ನ ಮರೆಯಬಾರ್ದು. ಎಲ್ಲ ಹೊಣೆಯನ್ನ ಹೊರಲು ನಾವು ಸಿದ್ಧರಿದ್ದೀವಿ. ಆದರೆ ಮಿಂಚಿ ಹೋದ ಕಾರ್ಯವನ್ನು ಕುರಿತು ಚಿಂತಿಸುತ್ತಾ ವ್ಯರ್ಥ ಕಾಲಹರಣ ಮಾಡಬೇಡಿ ಅಂತ ಹೇಳ್ತಾರೆ. ಅನಂತ ಭವಿಷ್ಯ ನಮ್ಮ ಮುಂದೆ ಇದೆ. ನಾವು ಈ ಸಂಗತಿಯನ್ನು ಸದಾ ನೆನಪಿನಲ್ಲಿಟ್ಕೊಂಡು ನಮ್ಮ ಪ್ರತಿಯೊಂದು ಯೋಚನೆ, ಮಾತು, ಕೆಲಸ, ಬಂಧುಗಳು ಇದನ್ನು ಸ್ವಲ್ಪ ಗಮನಿಸಬೇಕು, ಯೋಚನೆ, ಮಾತು, ಕೆಲಸ ಇವೇ ನಮ್ಮ ಭವಿಷ್ಯತ್ತಿನ ಬೆಳಗಿಸುವ ಬುತ್ತಿಯಾಗಿ ಪರಿಣಮಿಸುವವು. ಕೆಟ್ಟ ಯೋಚನೆ, ಕೆಟ್ಟ ಕೆಲಸಗಳನ್ನ ಕ್ರೂರ ಹುಲ್ಲಿಯಂತೆ ನಮ್ಮನ್ನ ಮೇಲೆ ನೆಗೆಯಲು ಸಿದ್ಧವಾಗಿದ್ರೆ, ಒಳ್ಳೆಯ ಯೋಚನೆ ಮತ್ತು ಒಳ್ಳೆಯ ಕಾರ್ಯಗಳು ನೂರಾರು ಸಾವಿರಾರು ದೇವತೆಗಳ ಸಾತ್ವಿಕ ಶಕ್ತಿಯಿಂದ ನಮ್ಮನ್ನು ಸದಾ ರಕ್ಷಿಸಲು ಸಿದ್ಧವಾಗಿರುತ್ತದೆ ಅನ್ನೋ ದೃಢ ವಿಶ್ವಾಸ ನಮ್ಮ ಮೇಲೆ ಸತ್ಕಾರ್ಯದ ಮಹಾನ್ ಪ್ರೇರಕ ಶಕ್ತಿಯಾಗಿ ಬರಬೇಕಾಗಿದೆ. ಹಾಗಾದ್ರೆ ಈ ಮಾತನ್ನ ಶಕ್ತಿ ಸಂಜೀವಿನಿ ಅಂತ ಕರೀತಾರೆ. ಸತ್ಕರ್ಮಕ್ಕೆ ಪ್ರೇರಣೆ ನೀಡುವ ಸ್ಫೂರ್ತಿ ನಿಧಿಯಂತೆ ಇವುಗಳನ್ನ ನಾವು ಗಾಳಿಗೆ ತೋರಿ ನಾವು ಅಭ್ಯುದಯದ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಬೇಕಾಗಿದೆ. ಪ್ರತಿಯೊಂದು ದೈಹಿಕ ಸಂವೇದನೆ ಹಾಗೂ ಬಾಹ್ಯ ಪ್ರೇರಣೆಗೆ ನಮ್ಮ ಪ್ರತಿಕ್ರಿಯೆನೇ ಮೂಲ. ಇವು ನಮ್ಮ ಮೆದುಳಿಗೆ 10,000 ಮಿಲಿಯನ್ ಕಣಗಳು ನಮ್ಮ ಮುದ್ರೆಯನ್ನು ಒತ್ತುತ್ತದೆ. ಆ ಶಾಶ್ವತವಾಗಿರ್ತಕ್ಕಂತ ದಿನೇ ದಿನೇ ಬರ್ತಕ್ಕಂಥ ಒಟ್ಟು ಮೊತ್ತವೇ ನಮ್ಮ ವ್ಯಕ್ತಿತ್ವ ನಡತೆಯನ್ನ ಮುಂದುವರಿಸುತ್ತೆ. ಹಾಗೆ ನಮ್ಮ ತಪ್ಪುಗಳನ್ನ ದೇವರು ಕ್ಷಮಿಸಿ ಅನು, ಆದರೆ ನಮ್ಮ ನರಮಂಡಲ ಕ್ಷಮಿಸಲಲ್ಲ ಅಂತ ಕರೀತಾರೆ. ಒಳಿತು ಕೆಡುಕು ನಮ್ಮ ಅದೃಷ್ಟವನ್ನ ನಾವೇ ರೂಪಿಸ್ಕೊಳ್ತೀವಿ. ಆದ್ರಿಂದ ಸ್ಯಾಮ್ಯುಯೆಲ್ಸನ್ ಹೇಳ್ತಾರೆ, ಒಂದು ಒಳ್ಳೆ ಯೋಚನೆ ಮಾಡಿ ಅದನ್ನ ನಮ್ಮನ್ನ ಒಂದು ಒಳ್ಳೆ ಕೆಲಸಕ್ಕೆ ಪ್ರೇರೇಪಿಸುತ್ತದೆ. ಒಂದು ಒಳ್ಳೆ ಕಾರ್ಯವನ್ನ ಕೈಗೊಳ್ಳಿ ಅದು ನಮ್ಮನ್ನ ಒಂದು ಒಳ್ಳೆ ಅಭ್ಯಾಸಕ್ಕೆ ಹೇಳ್ಕೊಂಡು ಹೋಗುತ್ತೆ. ಒಂದು ಒಳ್ಳೆ ಅಭ್ಯಾಸ ರೂಢಿಸ್ಕೊಳ್ಳಿ ಅದು ನಮ್ಮ ನಡತೆಯ ಪುಟಗೊಂಡಂತೆ ಮಾಡುತ್ತದೆ. ಹಾಗೆ ಒಂದು ಒಳ್ಳೆ ನಡತೆಯಿಂದ ನಮ್ಮ ಅದೃಷ್ಟ ಕುದುರುತ್ತೆ, ಒಂದು ಹಿರಿಮೆ ಹೆಚ್ಚಾಗುತ್ತೆ, ದೃಢತೆ ನಂಬಿಕೆ ಹೆಚ್ಚಾಗುತ್ತೆ. ಹಾಗಾದ್ರೆ ಇನ್ನಾದರೂ ನಾವು ಸ್ವಲ್ಪ ಜಾಗೃತರಾಗಿ ಅದ್ಭುತ ಯಂತ್ರವಾದ ನಮ್ಮ ದೇಹ ಮನಸ್ಸುಗಳ ಅಡಗಿರ್ತಕ್ಕಂತ ಸೂಕ್ತ ಶಕ್ತಿಯನ್ನ ಎಚ್ಚರಿಸ್ಕೊಂಡು ಅದರಿಂದ ಹೆಚ್ಚಿನ ಪ್ರಯೋಜನ ಪಡೀತಕ್ಕಂಥ ರೀತಿ ನೀತಿಯನ್ನು ನಾವು ಕಲಿಬೇಕಾಗಿದೆ.
ಆಗ ನಾವು ತೀವ್ರ ಬದಲಾವಣೆಯನ್ನು ನಮ್ಮ ಬದುಕಿನಲ್ಲಿ ಮಿತಿಮೀರಿ ಅನುಸರಿಸಿದಾಗ ಮಾತ್ರ ಬರುತ್ತೆ. ಕ್ರಮಬದ್ಧತೆಯನ್ನ ನಿಯಮವನ್ನ ಅನುಸರಿಸದೆ ನಮ್ಮಲ್ಲಿರ್ತಕ್ಕಂಥ ಬರೀ ನಡವಳಿಕೆಯನ್ನು ಚೇಂಜ್ ಮಾಡ್ಕೊಳ್ಳದೆ ಹೋದ್ರೆ ನಾವು ನಿತ್ಯ ಜೀವನದಲ್ಲಿ ಎಲ್ಲ ಭಾಗಕ್ಕೂ ಕ್ರಮಬದ್ಧತೆ ನಿಯಮ ಅನುಸರಿಸಲೇಬೇಕಾದ ಸಂದರ್ಭ ಇವತ್ತು ಅದಕ್ಕೆ ಬಂದಿದೆ. ಬಂಧುಗಳೇ, ನಮ್ಮ ಬದಲಾವಣೆಯ ದಾರಿಯನ್ನು ನಾವು ಕಂಡ್ಕೋಬೇಕಾಗಿದೆ. ಸ್ವಭಾವದಲ್ಲಿ ತಿಳುವಳಿಕೆ, ಸ್ವಭಾವದಲ್ಲಿ ತಿದ್ದುಪಡಿ ಆಗಬೇಕಾಗಿದೆ. ಇದು ಪ್ರಯತ್ನದಿಂದ ಮಾತ್ರ ಸಾಧ್ಯ. ಹಾಕಿಕೊಂಡ ನಿಯಮಗಳನ್ನು ನಿತ್ಯ ನಿಯಮಿತ ರೀತಿಯಲ್ಲಿ ಪಾಲಿಸುವುದೇ ನಿಷ್ಠೆ. ನಿಷ್ಠೆಯಿಲ್ಲದ ಯಾವ ಪ್ರಗತಿಯೂ ನಮ್ಮ ಬದುಕಿನಲ್ಲಿ ನಡೆಯಬಾರದು. ನಮ್ಮ ಜ್ಞಾನ ಸಂಗ್ರಹವು ನಿಜವಾದ ಶಕ್ತಿಯಾಗಿ ಪರಿಣಮಿಸಬೇಕಾದ್ರೆ ನಿಯಮ ಪಾಲನೆ, ದೃಢ ನಿಷ್ಠೆ ಇದೇ ನಮ್ಮ ಜೀವನದಲ್ಲಿ ನಡೀಬೇಕು. ಅನಿಯಮಿತ ಜೀವನದಿಂದ ಯಾವ ಕಾರ್ಯದಲ್ಲೂ ಯಶಸ್ಸಾಗಲಾರದು. ಇದು ನಾವು ಪ್ರತಿ ಕ್ಷಣದಲ್ಲೂ ತಿಳ್ಕೊಬೇಕಾಗಿರ್ತಕ್ಕಂತ ಮಾತು. ಹೌದು, ನಮಗೆ ನಾವೇ ನಮಗೆ ಶತ್ರುಗಳು, ನಾವೇ ನಮಗೆ ಮಿತ್ರರು ಅನ್ನೋದನ್ನ ನಾವು ಯೋಚಿಸಿ ಇವತ್ತು ಕಲಿಬೇಕಾಗಿದೆ. ಆಗ ಮಾತ್ರನೇ ನಾವು ಮುಂದೆ ಎಲ್ಲವನ್ನ ಸಾಧಿಸೋದಕ್ಕೆ ಸಾಧ್ಯ. ಎಲ್ಲವನ್ನ ಸಾಧಿಸಿ ಎಲ್ಲವನ್ನ ಕೈ ಹಿಡಿದು ನಡೆಯೋದಕ್ಕೆ ಸಾಧ್ಯ. ಬಂಧುಗಳೇ, ಈ ಒಂದು ಜೀವನದ ಸಾರ್ಥಕವಾಗಬೇಕಾದ್ರೆ, ನಮ್ಮ ಜೀವನ ಸಾರ್ಥಕತೆಯನ್ನು ಪಡಿಸ್ಕೊಬೇಕಾದ್ರೆ ವೇದಾದ್ರಿ ಮಹರ್ಷಿಯರು ತುಂಬಾ ಚೆನ್ನಾಗಿ ನೀಡಿರ್ತಕ್ಕಂಥ ದೇಹಾಭ್ಯಾಸ, ಕಾಯಕಲ್ಪ, ಅಂತರಂಗ ಶೋಧನೆಯನ್ನ ಮಾಡಿಕೊಂಡು ದೇಹಾಭ್ಯಾಸದಲ್ಲಿ ನೀಡಿರ್ತಕ್ಕಂಥ ದೇಹಾಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ಪ್ರಾರಂಭದಲ್ಲಿ ಹೇಳಿದಂಗೆ ಜೀವ ಕಣಗಳ ಶಕ್ತಿಯನ್ನು ಹೆಚ್ಚಿಸ್ಕೋಬಹುದು. ಬೆಳಗಿನ ಸಮಯದಲ್ಲಿ ನಾವು ದೇಹಾಭ್ಯಾಸ, ಸ್ವಾಮೀಜಿ ಕೊಟ್ಟಿರ್ತಕ್ಕಂಥ ನಿಂತ್ಕೊಂಡೇಳು, ಕೂತ್ಕೊಂಡೇಳು, ಮಲಕೊಂಡೇಳು, ಇನ್ನ ದೇಹ ಮರ್ದನ, ಆಕ್ಯುಪ್ರೆಷರ್, ಇದಿಷ್ಟು ಪ್ರತಿದಿನ ಪ್ರತಿ ಕ್ಷಣ ನಾವು ತಪ್ಪದೆ ಮಾಡ್ಕೊಂಡು ಬಂದ್ರೆ ಉಸಿರೋಟ, ಉಸಿರಾಟ, ಜೀವಕಣದ ರಕ್ಷಣೆ, ಪ್ರಾಣ ಶಕ್ತಿಯ ಹೆಚ್ಚಳಿಕೆ ಉಂಟಾಗುತ್ತೆ. ಇದನ್ನ ಈಗಾಗಲೇ ನಾವು ಮಾಡ್ಕೊಂಡು ಬಂದಿರೋರು ಎಲ್ಲರಿಗೂ ಇದರ ಲಾಭವನ್ನು ಪಡಿತಾ ಇದ್ದೀವಿ. ಬಂಧುಗಳೇ, ಅಕಸ್ಮಾತ್ ಏನಾದರೂ ಮರ್ತಿದ್ರೆ ನೀವು ಇದನ್ನ ಬಿಡದೆ ತಪ್ಪದೆ ಪ್ರತಿದಿನ ದೇಹಾಭ್ಯಾಸ ಮಾಡಿ. ಪ್ರತಿದಿನ ದೇಹಾಭ್ಯಾಸ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕತೆಯನ್ನು ನಾವು ತಗೊಂತೀವಿ. ಹಾರ್ಲಿಕ್ಸು ಬೂಸ್ಟು ಎಷ್ಟು ಮುಖ್ಯನೋ ಹಾಗೇನೆ ದೇಹಕ್ಕೆ ದೇಹಾಭ್ಯಾಸ ಬಹಳ ಮುಖ್ಯವಾಗಿದೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಈ ದೇಹಾಭ್ಯಾಸವನ್ನು ಯಾರೂ ಕೂಡ ತಪ್ಪದೆ ಮಾಡಿ. ಹಾಗೇನೆ ಕಾಯಕಲ್ಪ, ಈ ಕಾಯಕಲ್ಪ ಯೋಗ ಬಗ್ಗೆ ಈಗಾಗಲೇ ನಾವು ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ತಿಳ್ಕೊಂಡು ಮತ್ತೆ 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 ಇದನ್ನ ತಿಳ್ಕೊಳ್ಳೋದ್ರಿಂದ ಒಂದು ಕಂಚಿನ ಪಾತ್ರೆಗೆ ಸ್ವಾಮೀಜಿ ಚೆನ್ನಾಗಿ ಉದಾಹರಣೆ ಕೊಡ್ತಾರೆ. ಕಂಚಿನ ಪಾತ್ರೆ ತೊಳೆದೆ 3 ದಿವಸ ಬಿಟ್ಟರೆ ಹೇಗೆ ಕಲರ್ ಚೇಂಜ್ ಆಗುತ್ತೋ ಹಾಗೆ ನಾವು ಕೂಡ ಕಾಯಕಲ್ಪ ಮರ್ತ್ವಿ, 1 ದಿವಸ ಮರ್ತೀವಿ ಅಂದ್ರೆ ಅದು ಕಲರು ಅಥವಾ ತುಕ್ಕು ಹಿಡಿಯೋದಕ್ಕೆ, ಕಲರ್ ಬದಲಾವಣೆಗೆ ಸಾಧ್ಯ ಆಗತ್ತೆ. ನಾವು ಪ್ರತಿದಿನ ಈ ಕಾಯಕಲ್ಪ ಮಾಡೋದ್ರಿಂದ ಪ್ರಾಣಶಕ್ತಿಯನ್ನ ಹೆಚ್ಚುಗೊಳಿಸ್ಬೋದು. ಪ್ರಾಣಶಕ್ತಿಯನ್ನು ಹೆಚ್ಚುಗೊಳಿಸ್ಕೊಳ್ಳೋದ್ರಿಂದ ನಾವು ಯಾವುದೇ ಬೂಸ್ಟ್ ನಮಗೆ ಬೇಕಾಗಿಲ್ಲ. ಈ ಕಾಯಕಲ್ಪನೆ ನಮಗೆ ಬೂಸ್ಟು. ಪ್ರಾಣಶಕ್ತಿಯ ಕಣಗಳು ಸುತ್ತೋಟ ಹೆಚ್ಚು ಸಂಖ್ಯೆಯಲ್ಲಿ ಆಗೋದ್ರಿಂದ ಈ ಬಂದಿರತಕ್ಕಂಥ ಭೂಲೋಕದ ವಿಷ ಜಂತು ನಮ್ಮನ್ನ ಯಾವುದೇ ಕಾರಣಕ್ಕೂ ಒಳ ಹೋಗುವುದಿಲ್ಲ. ಇದನ್ನ ಮನಸ್ಸಲ್ಲಿ ತುಂಬಾ ಚೆನ್ನಾಗಿ ಆಳವಾಗಿ ಬೇರೂರುವಂತೆ ನಿಮ್ಮ ಮನಸ್ಸಲ್ಲಿ ತಿಳ್ಕೊಂಡು ಕಾಯಕಲ್ಪ ಪ್ರತಿದಿನ ತಪ್ಪದೆ ಮಾಡಿ. ಮತ್ತೆ ಊಟ ಮಾಡ್ಬೇಕಾದ್ರೆ ಹೇಳ್ಕೊಂಡಿರ್ತಕ್ಕಂಥ ಒಂದು ತುತ್ತು ಕೈಯಲ್ಲಿ ಇಟ್ಕೊಂಡು ತಶ್ವಿನಿ ಹಾಕಿ ಓಜಸ್ ಮಾಡಿ ಬಿಡೋದ್ರಿಂದ ನಾವು ತಿಂತಕ್ಕಂಥ ಊಟದಲ್ಲಿ ಯಾವುದೇ ಜಂತು ಇದ್ರೂ ಕೂಡ ನಮ್ಮನ್ನ ಒಳಗಡೆ ಹೋಗೋದಿಲ್ಲ. ಬಂಧುಗಳೇ, ಇದನ್ನ ತಪ್ಪದೆ ಕಾಯಕಲ್ಪ ಮಾಡಿ. ಕಾಯಕಲ್ಪ ಮಾಡ್ತಾ ಮಾಡ್ತಾ ಈ ಜೀವ ಕಣವನ್ನ ಹೆಚ್ಚಿಸ್ಕೊಳ್ಳಿ. ಜೀವ ಕಣವನ್ನ ಹೆಚ್ಚಿಸ್ಕೊಂಡು ಜೀವಿಯ ಇವತ್ತೇನು ಮನೆಯಲ್ಲೇ ಕೂತ್ಕೊಂಡು ನಾವು ಬಾಯಿಗೆ ಬಟ್ಟೆ ಹಾಕೊಂಡು ಕೂತ್ಕೊಂಡಿದ್ದೀವಿ, ಇದನ್ನ ಬದಲಾಯಿಸೋಣ, ಎಲ್ಲರಿಗೂ ತಿಳಿಸ್ಕೊಡೋಣ. ಈ ಪ್ರಪಂಚದಲ್ಲಿ ಅಂಟಿರ್ತಕ್ಕಂಥ ಈ ಒಂದು ವಿಷ ಜಂತುವನ್ನ ಆದಷ್ಟು ಬೇಗ ಹೋಗಲಾಡಿಸೋಣ. ಹಾಗೇನೆ ಅಂತರಂಗ ಪರೀಕ್ಷೆ ಮಾಡ್ತಾ ನಮ್ಮ ತಪ್ಪುಗಳನ್ನ ಸರಿಪಡಿಸ್ಕೋಬೇಕಾಗಿದೆ. ನಮ್ಮ ತಪ್ಪುಗಳು ಸಾರ್ಥಕಗೊಳಿಸ್ಕೊಳ್ಳೋಣ, ಪರಿಪೂರ್ಣರಾಗಿಸ್ಕೊಳ್ಳೋಣ. ಎಲ್ಲರೂ ಮಾನವ ಮನುಷ್ಯತಃ ಒಳ್ಳೆಯವರು ಅಲ್ಲ, ಕೆಟ್ಟವರು ಅಲ್ಲ.
ಆ ಪರಿಣಾಮದ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ತಪ್ಪುಗಳು ನಡೀತಾ ಇದೆ. ಇದನ್ನ ತಪ್ಪುಗಳನ್ನ ನಾವು ಇವತ್ತು ಏನು ಮಾಡ್ಕೊಳ್ಳೋಣ ಅಂದ್ರೆ ತಿದ್ದುಕೊಳ್ಳೋಣ. ಬದಲಾವಣೆಯೇ ಜಗದ ನಿಯಮ. ಎಲ್ಲಾ ಮಹಾನ್ಗಳು ಕೂಡ, ಉದಾಹರಣೆಗೆ ವಾಲ್ಮೀಕಿ ಮಹರ್ಷಿಯನ್ನ ನಾವು ಉದಾಹರಣೆ ತಗೊಂಡ್ರು ಕೂಡ, ಆ ಮಹಾನ್ ಏನಾಗಿದ್ರು ಹಿಂದೆ, ಆಮೇಲೆ ಪರಿವರ್ತನೆ ಆಗಿ ಏನಾದ್ರು, ಅದನ್ನೇ ಇವತ್ತು ನಾವು ತಪ್ಪುಗಳನ್ನ ಪರಿಪೂರ್ಣವಾಗಿ ತಿದ್ದದ ಹೊರತು ಈ ಪ್ರಪಂಚದಲ್ಲಿ ಆ ಪ್ರಕೃತಿ ಮೌನವಾಗಿ ಇದ್ದುಕೊಂಡು ಕಣ್ಣಿಗೆ ಕಾಣದ ರೀತಿಯಲ್ಲಿ ಎಲ್ಲರ ತಪ್ಪುಗಳನ್ನ ಇವತ್ತು ಏನ್ ಮಾಡ್ತಾ ಇದ್ದಾನೆ ಅದನ್ನ ತಿಳ್ಕೊಂಡು ಈ ತಪ್ಪುಗಳನ್ನ ಆದಷ್ಟು ಬೇಗ ನಾವು ತಿದ್ದುಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ತಿದ್ದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ತಿದ್ದಿ ನಡೆಯೋದಕ್ಕೆ ಪ್ರಯತ್ನ ಪಡೋಣ. ಇದಕ್ಕೆ ಕಾಯ ವಾಚ ಮನಸ್ಸ ಅಂದ್ರೆ ಭಾವನೆ ಮಾತು ಕೆಲಸ, ಈ ಮೂರರಲ್ಲಿ ನಾವು ಇವತ್ತು ಬದಲಾವಣೆ ಆಗ್ಬೇಕಾಗಿದೆ. ಬಂಧುಗಳೇ, ಈ ಜೀವನವನ್ನ ಬದಲಾಯಿಸ್ಕೊಳ್ಳೋಣ, ಭಾವನೆಯನ್ನ ಚೇಂಜ್ ಮಾಡೋಣ, ಮಾತಿನಲ್ಲಿ ಬದಲಾಯಿಸ್ಕೊಳ್ಳೋಣ, ಕೆಲಸದಲ್ಲಿ ಬದಲಾಯಿಸ್ಕೊಳ್ಳೋಣ. ಈ ಮೂರರ ಹೊಂದಾಣಿಕೆಯೇ ಜೀವನ. ಜೀವ ಚೆನ್ನಾಗಿರ್ಬೇಕು ಅಂದ್ರೆ, ಜೀವನ ಪರಿವರ್ತನೆ ಆಗ್ಬೇಕು ಅಂದ್ರೆ ಭಾವನೆಯನ್ನ ಬದಲಾಯಿಸ್ಕೊಳ್ಳೋಣ, ಮಾತನ್ನ ಬದಲಾಯಿಸೋಣ, ಮತ್ತೆ ನಮ್ಮ ನಡತೆಯನ್ನ ಈ ಮೂರನ್ನ ಒಂದಾಗಿಸೋಣ. ಒಂದಾಗಿಸಿ ಭಾವನೆಯನ್ನ ಬದಲಾಯಿಸಿ, ಮಾತನ್ನ ಬದಲಾಯಿಸಿ, ಕೆಲಸವನ್ನ ಬದಲಾಯಿಸಿ ಜೀವದ ರಕ್ಷಣೆಯನ್ನ ನಾವು ಮಾಡ್ಕೋಬೇಕಾಗಿದೆ. ನಮ್ಮ ಭಾವನೆ ಕೆಟ್ಟದಾಗಿ ಬದಲಾಯಿತು ಅಂತಂದ್ರೆ ಪ್ರಾಣಶಕ್ತಿ ಸುತ್ತೂಟ ಚೇಂಜ್, ಅದು ಉಲ್ಟಾ ಸುತ್ತೋದಕ್ಕೆ ಶುರುವಾಗುತ್ತೆ. ಉಲ್ಟಾ ಸುತ್ತೋದಕ್ಕೆ ಶುರುವಾಯಿತು ಅಂದ್ರೆ ವಿಷಜಂತುಗಳು ನಮ್ಮ ಶರೀರವನ್ನ ಸೇರ್ಕೊಳ್ಳೋದಕ್ಕೆ ಸಾಧ್ಯ. ಇದನ್ನ ಭಾವನೆ ಪಾಠದಲ್ಲಿ ತುಂಬಾ ಚೆನ್ನಾಗಿ ಮಹರ್ಷಿಗಳು ವಿವರಣೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಭಾವನೆಯನ್ನ ಫಸ್ಟ್ ನಾವು ಬದಲಾಯಿಸ್ಕೊಳ್ಳೋಣ. ಫಸ್ಟ್ ಭಾವನೆ ಬದಲಾಯಿತು ಅಂತಂದ್ರೆ ಆ ಪ್ರಾಣಶಕ್ತಿಯ ಕಣದ ಸುತ್ತೋಟ ತುಂಬಾ ಚೆನ್ನಾಗಿ ನಡೆಯುತ್ತೆ. ಅದು ಸುತ್ತಲ್ಲಿ ಏನು ಬದಲಾವಣೆ ಆಗಲ್ಲ. ಯಾವಾಗ ನಮ್ಮ ಭಾವನೆ ಬದಲಾಯಿತು, ಆ ಬದಲಾದಂತ ಭಾವನೆಯಿಂದ ಉಲ್ಟಾ ಸುತ್ತೋದಕ್ಕೆ ಶುರುವಾಯಿತು. ಬೇಡದೆ ಇರ್ತಕ್ಕಂತ ವಿಷ ವಸ್ತುವನ್ನ ನಮ್ಮ ದೇಹಕ್ಕೆ ತಗೊಂತದೆ. ನಮ್ಗೆ ಬೇಕಾ ಬಂಧುಗಳೇ, ಬಾಯಿಗೆ ಬಟ್ಟೆ ಸುತ್ಕೊಂಡು ಓಡಾಡೋ ಪರಿಸ್ಥಿತಿ ಬೇಡ ಅಂತಂದ್ರೆ ನಾವು ಇವತ್ತು ಭಾವನೆಯನ್ನ ಚೇಂಜ್ ಮಾಡ್ಕೊಳ್ಳೋಣ. ಭಾವನೆಯನ್ನ ಚೇಂಜ್ ಮಾಡಿಕೊಂಡು ಮಾತು ನಾಲಿಗೆ ಶುದ್ಧ ಮಾಡ್ಕೊಳ್ಳೋಣ. ನಾಲಿಗೆಗೂ ಭಾವನೆಗೂ ಒಂದಾಗಿಸ್ಬಿಟ್ವಿ ಅಂತಂದ್ರೆ ಇನ್ನು ನಡತೆ ಒಂದಾಗತ್ತೆ. ಯಾವಾಗ ಭಾವನೆ ಮಾತು ಕೆಲಸ ಮೂರು ಒಂದಾಯ್ತು, ಪ್ರಾಣಶಕ್ತಿಯ ಕಣಗಳ ಸುತ್ತೋಟ ತುಂಬಾ ಚೆನ್ನಾಗಿ ನಡೆಯುತ್ತೆ. ಯಾವಾಗ ಇದು ಬದಲಾವಣೆ ಆಗ್ಲಿಲ್ಲ, ಅದು ಉಲ್ಟಾ ಸುತ್ತಕ್ಕೆ ಶುರುವಾಯ್ತು, ಆವಾಗ ಬೇಡವಾಗಿರ್ತಕ್ಕಂಥ ವಸ್ತುಗಳನ್ನ ನಮ್ಮ ಜೀವಕೋಶ ಏಳುತ್ತ ಶುರುವಾಗತ್ತೆ. ಅಲ್ಲಿ ರೋಗ ಬರುತ್ತೆ. ರೋಗನೇ ನಿಧಾನಗತಿಯಲ್ಲಿ ಏನಾಗುತ್ತೆ, ಜೀವಕೋಶಗಳು ಸಾವನ್ನಪ್ಪತ್ತೆ, ಮರಣ ಸಂಭವಿಸುತ್ತೆ. ಇದು ಬೇಕಾ ಬಂಧುಗಳೇ? ಬೇಡ ಅಂತಂದ್ರೆ ನಾವಿವತ್ತು ಮಹರ್ಷಿ ಕೊಟ್ಟಿರ್ತಕ್ಕಂಥ ಪಾಠದಲ್ಲಿ ಬೇಕಾದಷ್ಟಿದೆ. ಆಸೆ, ಚಿಂತೆ, ಕೋಪ, ನಾನು ಯಾರು, ಪಾಪದ ಅಚ್ಚೊತ್ತು, ಈ ಎಲ್ಲವನ್ನ ವಿಮರ್ಶೆ ಮಾಡ್ತಾ 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 ಮಾಡ್ತಾನೆ ನಮ್ಮ ಭಾವನೆಯನ್ನ ಬದಲಾಯಿಸ್ಕೊಳ್ಳೋಣ, ನಮ್ಮ ಮಾತನ್ನ ಬದಲಾಯಿಸ್ಕೊಳ್ಳೋಣ, ನಮ್ಮ ಚಿಂತನೆಯನ್ನ ಬದಲಾಯಿಸಿ ನಾವು ಮಾಡ್ತಕ್ಕಂಥ ಕಾರ್ಯ ಇನ್ನೊಬ್ಬರಿಗೆ ನೋವು ಉಂಟಾಗಬಾರ್ದು. ಹಾಗಿದ್ದಾಗ ನಾವು ಇನ್ನೊಬ್ಬರಿಗೆ ನೋವು ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಯಾರು ನೋವು ಕೊಡಲ್ಲ. ಇದು ಸಾಧ್ಯ ಆಗ್ಬೇಕು ಅಂದ್ರೆ ನಮ್ಮ ಪಾಪದ ಅಚ್ಚೊತ್ತುಗಳು ಕಮ್ಮಿ ಆಗ್ಬೇಕು. ನಮ್ಮ ಪಾಪದ ಅಚ್ಚೊತ್ತು ಕಮ್ಮಿ ಆಗ್ಬೇಕು ಅಂದ್ರೆ ನಾವು ಧ್ಯಾನದಲ್ಲಿ ಮುಳುಗ್ಬೇಕು. ಮಹರ್ಷಿ ತುಂಬಾ ಚೆನ್ನಾಗಿರ್ತಕ್ಕಂತ ಅದ್ಭುತವಾಗಿರ್ತಕ್ಕಂತ ಒಂಬತ್ತು ತರದ ಧ್ಯಾನಗಳು, ಇನ್ನೆರಡು ಜೀವಕಾಂತ ಹೆಚ್ಚಿಸ್ಕೊಳ್ತಕ್ಕಂಥ ಎರಡು ಅಭ್ಯಾಸಗಳನ್ನ ಕೊಟ್ಟಿದ್ದಾರೆ. ಅದನ್ನ ಪ್ರತಿದಿನ ಆಗದೆ ಹೋದ್ರು ಕೂಡ ಒಂದೊಂದಿಸಕ್ಕೆ ಎರಡೆರಡು ಧ್ಯಾನ ಮಾಡ್ತಾ ಈಗ ನಮ್ಗೆ ಬೂಸ್ಟ್ ಏನಂತಂದ್ರೆ ಪ್ರತಿದಿನ ದೇಹಾಭ್ಯಾಸ, ಒಂದು ಉಸಿರಾಟಕ್ಕೆ ಬೇಕಾಗಿರ್ತಕ್ಕಂಥ ನಮ್ಗೆ ಮಹರ್ಷಿಗಳು ಎಕ್ಸಸೈಸ್ ಅಲ್ಲೇ ಪ್ರಾಣಾಯಾಮನ ಹೇಳ್ಕೊಟ್ಬಿಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೂ ಸ್ವಲ್ಪ ಬೇಕು ಅಂದ್ರೆ ನಾಡಿ ಶುದ್ಧಿಯನ್ನ ಒಂದ್ ಸ್ವಲ್ಪ 5 ನಿಮಿಷ ಮಾಡೋ ಬದಲು 10 ನಿಮಿಷ ನಾಡಿ ಶುದ್ಧಿ ಮಾಡ್ತಾ ಪ್ರಾಣಶಕ್ತಿಯನ್ನ ಹೆಚ್ಚಿಸ್ಕೊಂಡು ಇನ್ನು ದೀಪದ ಧ್ಯಾನ ಅಥವಾ ಕನ್ನಡಿ ಧ್ಯಾನ ಎರಡರಲ್ಲಿ ಒಂದು ಮಾಡ್ತಾ ದಿನದಲ್ಲಿ ಒಂದು 2-3 ಧ್ಯಾನ ಮಾಡ್ತಾ ಇವತ್ತು ಬಂದಿರತಕ್ಕಂಥ ಪರಿಸ್ಥಿತಿಯನ್ನ ಎದುರಿಸಿ ನಾವು ಬದುಕನ್ನ ಸಾರ್ಥಕವಾಗಿ ಬದುಕಬಹುದು. ಹಾಗೆ ಬದುಕ್ತಾ ನಮ್ಮ ಬದಲಾವಣೆಯನ್ನ ನಾವು ಕಂಡುಕೊಳ್ಳೋಣ. ಬದಲಾವಣೆನೆ ಜಗದ ನಿಯಮ. ಈ ಬದಲಾವಣೆಯನ್ನ ನಮ್ಮ ಈ ಒಂದು ಟೀಮ್, ವೇದಾದ್ರಿ ಟೀಮ್ ಏನಿದೆ, ಇದನ್ನ
ಮಾಡಿ ತೋರ್ಸೋಣ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕೆ ವಂದಿಸಿ ಈ ಚಿಂತನೆಯನ್ನು ಕೇಳಿದಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಇವತ್ತಿನ ಚಿಂತನೆಯನ್ನ ಮುಗಿಸ್ಕೊಳ್ತಾ ಇದ್ದೀವಿ. ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಧನ್ಯವಾದಗಳು ಸರ್. ಹಾ ಮೇಡಮ್, ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದರೂ ಈ ದಿನದ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ, ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಳಿಯಾರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ, ಇಂಗ್ಲಿಷ್, ತಮಿಳ್ ಮತ್ತು ತೆಲುಗು ಭಾಷೆಯಲ್ಲಿ ಲಭ್ಯವಿದೆ ಸ್ನೇಹಿತರೆ. ಇದು ಬೆಳಿಗ್ಗೆ 6:30 ಮತ್ತೆ ಸಂಜೆ 7:30-8:30 ಎರಡು ಬ್ಯಾಚ್ ಅಲ್ಲಿ ನಡೀತಾ ಇದೆ. ಆದ್ದರಿಂದ ಸ್ಕೈ ಯೋಗದ ಆನ್ಲೈನ್ ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ಗೆ ಭೇಟಿ ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು ಸ್ನೇಹಿತರೆ. ಯಾರಿಗಾದ್ರೂ ಈ ದಿನದ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಮಾತಾಡ್ಬೋದು ಸ್ನೇಹಿತರೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ದೇವ್ಕಿ ರಾಣಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಹಲೋ. ಹಾ ಮೇಡಮ್, ಮಾತಾಡಿ, ಕೇಳಿಸ್ತಾ ಇದೆ. ಹಾ, ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್, ಇವತ್ತು ಜೀವ ಜೀವಕ್ಕೆ ಇರುವ ಸಂಬಂಧ ಅದ್ರ ಬಗ್ಗೆ ಚೆನ್ನಾಗಿ ವಿವರಿಸಿದೀರಾ, ತುಂಬಾ ಸಂತೋಷ ಆಯ್ತು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಬಾಳ್ಗೆ ಸಮೃದ್ಧಿಯೊಂದಿಗೆ ಸರಸ್ವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಹೇಳಿ ಮೇಡಮ್. ಹಲೋ. ಬಾಳ್ಗೆ ಸಮೃದ್ಧಿ ಚೆನ್ನಾಗಿತ್ತು ಸರ್ ಕ್ಲಾಸ್, ಚೆನ್ನಾಗಿ ತಿಳಿಸ್ಕೊಟ್ರಿ. ಆಮೇಲೆ ಒಂದ್ ಪ್ರಶ್ನೆ ಇದೆ ಸರ್. ಅಶ್ವಿನಿ ಮುದ್ರೆ 20 ಸಾರಿ 25 ಸಾರಿ ಹಿಂಗ ಆಗ್ತಾ ಇದೀವಿ, ಏನ್ ಪರವಾಗಿಲ್ವಾ ಸರ್ ಅಷ್ಟ ಹಾಕ್ಬೋದಾ? ಅದು ಅದು ನಿಮ್ಮ ಅಭ್ಯಾಸದ ಮೇಲೆ ಬರುತ್ತೆ ಮೇಡಮ್. ಅದೇ ನಿಮ್ಗೆ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದೀವಲ್ಲ, ಎಷ್ಟು ವರ್ಷ ಆಗಿದೆ ಮೇಡಮ್ ನೀವು ಕಲ್ತು? ನಾವು 18 ವರ್ಷ ಆಯ್ತು ಸರ್. ಹಾಗಿದ್ರೆ ತೊಂದರೆ ಇಲ್ಲ ಮೇಡಮ್, ಅದೇ ನೀವು ಕ್ಲಾಸ್ ಮಾಡೋದ್ರಿಂದ ತೊಂದರೆ ಇಲ್ಲ, ನೀವು ಮಾಡ್ತಾ ಇದ್ರೆ ಏನ್ ತೊಂದರೆ ಇಲ್ಲ. ಆದ್ರೆ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅತ್ತೆ ಅಶ್ವಿನಿ ಹಾಕ್ಬೇಕು, ಒಂದೇ ಓದು ಹಾಕ್ಬೇಕು. ಅಲ್ಲ, ಒಂದೊಂದ್ಸರಿ 20 ಹಾಕೋಣ ಅನ್ಸ್ತಾ ಇರುತ್ತೆ ಸರ್ ಇನ್ನು ಸ್ವಲ್ಪ. ಅನ್ಸುತ್ತೆ ಹಾಕೋದು ಬೇಡ ಅಂತ ಸ್ವಾಮೀಜಿ ಹೇಳ್ತಾರೆ. ಆದ್ರೆ 20 ಅಶ್ವಿನಿ ಒಂದ್ ಓಜಸ್ ಮಾತ್ರ ಒಂದೇ ಹಾಕ್ಬೇಕು ಮೇಡಮ್. ಹೌದಾ? ಓಜಸ್ ಒಂದೇ ಬಿಡ್ಬೇಕು, 2 ಸತಿ ಓಜಸ್ ಬೇಡ. ಅಶ್ವಿನಿ ಮುದ್ರೆ ಮಾತ್ರ ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ವಿ ಅದಕ್ಕೆ. ಹಾಕಿ ಒಂದ್ 10-15 ಹಾಕಿ, ಆದ್ರೆ ಓಜಸ್ ಮಾತ್ರ ಒಂದೇ ಸತಿ ಎಳೆದ್ ಬಿಡಿ. ಹೊಂದ್ಕೊಂಡಿರುತ್ತೆ ಪ್ರಾಣಶಕ್ತಿ, ಅಷ್ಟು ಬೂಸ್ಟ್ ಕೊಡ್ತೀವಿ ಸಾಕು ನಮ್ಗೆ. ಹೆಚ್ಚು ಬೂಸ್ಟ್ ಕೊಟ್ರು ತೊಂದರೆ ಆಗುತ್ತಲ್ಲ, ಸ್ವಲ್ಪ ನಾವೇ ಮಾಡೋದ್ರಿಂದ ಸ್ವಲ್ಪ ಬೆನ್ಮೂಳೆ ಕೊನೆ ಜಾಗ ಸ್ವಲ್ಪ ನೋವು ಬಂದ್ಬಿಡುತ್ತೆ ಸರ್ ನನ್ಗೆ. ಜಾಸ್ತಿ ಹೊತ್ತು ಧ್ಯಾನ, ಈಗ 1 hour 1.5 hour ಧ್ಯಾನ ಕೂತ್ಕೊಂಡ್ರೆ ಸ್ವಲ್ಪ ಅಲ್ಲಿ ಬೆನ್ಮೂಳೆ ಕೊನೆ ಅಲ್ಲಿ ನೋವು ಬರುತ್ತೆ. ಏನಕ್ಕೆ ಅಂತ ಮಕರಾಸನ ಮಾಡ್ತಾ ಇದ್ರಿ ಮೇಡಮ್? ಮಕರಾಸನ ಮಾಡ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ. ಮಕರಾಸನ ಮಾಡಿ ಮೇಡಮ್, ಅದು ಸ್ವಲ್ಪ ವಯಸ್ಸಾದ್ಮೇಲೆ ನೋಡ್ಬೇಕಲ್ಲ. ಈ ಮೂಳೆ ಸವೆತ ಅಂತ ಡಾಕ್ಟರ್ ಏನ್ ಹೇಳ್ತಾರೆ ಅದು ನಮ್ಮಲ್ಲಿ ಬರಲ್ಲ. ಆದ್ರೂ ಕೂಡ ಮಕರಾಸನ ಬಿಡದೆ ಮಾಡಿ, ಆದ್ರೆ ಕಾಯಕಲ್ಪನ ಬಿಡ್ಬೇಡಿ. ಇಲ್ಲ ಇಲ್ಲ ಬಿಟ್ಟೆ ಮಾಡ್ತಾ ಸರಿ ಹೋಗುತ್ತೆ ಮೇಡಮ್. ಹನುಮಂತರಾಜ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆ ಕೇಳಿ ಸರ್. ಸರ್, ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಹೇಳಿ ಸರ್. ಸರ್, ನಮ್ಗೆ ಕಾಯಕಲ್ಪ ಸ್ವಲ್ಪ ಊಟ ಮಾಡ್ಬೇಕಾದ್ರೆ ಯಾವ ತರ ಮಾಡ್ಬೇಕು ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್, ಅರ್ಥ ಆಗ್ಲಿಲ್ಲ. ಅದು ಈ ಮಾರ್ನಿಂಗ್ ಈವ್ನಿಂಗ್ ಮಾಡ್ತೀವಿ ಅದು ಸರ್. ನೀವು ಸರ್, ನಾವು 2008 ಅಲ್ಲಿ ಮಾಡಿದ್ವಿ ಸರ್. ನಾವು ಕಾಯಕಲ್ಪ ತಟ್ಟೆ ಮುಂದೆ ಇಟ್ಕೊಳ್ತೀವಲ್ಲ ಸರ್, ನಾವು ಊಟ ಒಂದ್ ತುತ್ತು ಕೈಯಲ್ಲಿ ಇಟ್ಕೊಳ್ಳಿ, ಅಶ್ವಿನಿ ಹಾಕಿ ಓಜಸ್ ಎಳೆದ್ ಬಿಡಿ. ಇದು ಒಂದು ಮೆಥಡ್ ಸರ್. ಊಟ ಪೂರ್ತಿ ಬಿಡ್ಬೇಕು ಅಲ್ಲ, ಬಾಡಿ ನಾಶ ಮಾಡ್ಬೇಕು ಅಲ್ಲ, ಬಾಡಿ ಪೂರ್ತಿ ಬಿಡ್ಬೇಕು ಅಥವಾ ಊಟಕ್ಕೆ ಬಿಡ್ಬೇಕು ಶಕ್ತಿ? ಬಾಡಿ ಪೂರ್ತಿನೇ ಬಿಡಿ ಸರ್. ಅಲ್ಲ, ಕೈಯಲ್ಲಿ ತಟ್ಟೆ ಮನ್ಸಲ್ಲಿ ಹೇಳ್ಕೊಂಡು ಮಾಡ್ತೀವಲ್ಲ,
ಊಟಕ್ಕೆ ಏನ್ ಬೇಡ. ಸರಿ ಸರಿ ಹೋಗಿ. ಹಲೋ ಕೇಳಿಸ್ತಾ ಇದೆ ಸರ್? ಹೇಳಿ ಸರ್, ಕೇಳಿಸ್ತಾ ಹೇಳಿ ಸರ್. ಹೇಳಿ. ಕೈಯಲ್ಲಿ ತಟ್ಟೆ ಬೇಡ, ಕೈಯಲ್ಲಿ ಅನ್ನ ಇಟ್ಟು, ಕೈಯಲ್ಲಿ ಏನಿದೆ ಚಪಾತಿ ಚಪಾತಿ ಏನ್ ಇಟ್ಟಿರ್ತೀವಲ್ಲ, ಕೈಯಲ್ಲಿ ಇಟ್ಕೊಳ್ಳಿ. ಕಣ್ಣು ಮುಚ್ಚಿ, ಕಣ್ಣು ಮುಚ್ಚಿ. ಅಶ್ವಿನಿ ಅಂತ ಓಜಸ್ ಹೇಳದು ಬಿಡಿ. ಸರಿ ಸರಿ ಓಕೆ. ಅಂದ್ರೆ ನಾಷ್ಟಾ ಟಿಫನ್ ಮಾಡೋಕೆ, ಊಟ ಮಾಡೋಕೆ ಈ ತರ ಮಾಡ್ಬೋದಲ್ಲ? ಅದನ್ನ 4 hours ಆಗಿರ್ಬೇಕು. ಈಗ ಊಟ ಮಧ್ಯಾಹ್ನ 1 hour ಮಾಡಿರ್ತೀವಿ, ಇನ್ನ 4 hours ಒಂದ್ ದೋಸೆ ತಿಂತೀವಿ, ಅವಾಗ ಬೇಡ. ಸರಿ ಸರಿ ಓಕೆ. ಸರಿ ಸರ್, ಸರಿ ಸರ್ ಓಕೆ ಓಕೆ. ಬೆಳಗ್ಗೆ ನಾಷ್ಟಾ ಮಾಡ್ಬೇಕು ಒಂದ್ಸರಿ, ಮಧ್ಯಾಹ್ನ ಸರಿ, ರಾತ್ರಿ ಊಟ ಮಾಡ್ಬೇಕು ಸಾಕು. ಓಕೆ 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 ಸರ್. ಬಾಳ್ಗೆ ಸಮೃದ್ಧಿ. ಬಾಳ್ಗೆ ಸಮೃದ್ಧಿ. ಇದ್ರಲ್ಲಿ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್, ಚೆನ್ನಾಗಿದೆ. ಇದನ್ನ ಇನ್ನೊಂದ್ಸತಿ ತೆಗೆದು ನೋಡಿ ಓದಿ. ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿ ಒಂದಿಗೆ ಇನ್ಯಾರು ಹ್ಯಾಂಡ್ಸ್ ರೈಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಸರ್. ಮುಗಿಸ್ಕೊಳ್ಳೋಣ ಮೇಡಮ್, ಮುಗಿಸ್ಕೊಳ್ಳೋಣ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಬಾಳ್ಗೆ ಸಮೃದ್ಧಿ ಒಂದಿಗೆ ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ಧ್ಯಾನದ ಸ್ಥಿತಿಗೆ ತಂದು ಅವರನ್ನು ಮನಪೂರ್ವಕವಾಗಿ ಹಾರೈಸೋಣ. ಸ್ಕೈ ಪ್ರಾಧ್ಯಾಪಕರಾದ ಗೋವಿಂದ್ ರಾಜ್ ಸರ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45 ತುರಿಯಾತೀತ ಧ್ಯಾನ, 6:20 ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 hours ತಮಿಳಿನಲ್ಲಿ ತುರಿಯಂ ಧ್ಯಾನ, 2:30 ಚಿಂತನಾ ವಿಷಯ ಮಹರ್ಷಿ ಅರುಳಿಯ ತಿರುಕುರುಳ್ ಉತ್ಪುರುಳ್ ವಿಳಕ್ಕಂ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಭಾಸ್ಕರನ್ ಪಾಂಡಿಯನ್ ಸರ್ ಅವರು. ನಾಳೆ ಸಂಜೆ 4:15 ಕನ್ನಡದಲ್ಲಿ ಆತ್ಮಸಂಗಮ ಕಾರ್ಯಕ್ರಮ ತುರಿಯ ಧ್ಯಾನದೊಂದಿಗೆ ಆರಂಭವಾಗಲಿದೆ. 4:45 ವಿಶ್ವಶಾಂತಿಗಾಗಿ ಹಾರೈಸುವ ಸಮಯ. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಯೋಗ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡುತ್ತಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ, ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ಧನ್ಯವಾದಗಳು. ಕರ್ನಾಟಕ ರಾಜ್ಯದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಜ್ಞಾನ ಶಿಕ್ಷಕರಿಗೂ ವಂದನೆಗಳು. ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸಾಕಷ್ಟು ಸುರಿಯಲಿ ರೈತರೆಲ್ಲ ಧಾನ್ಯವನ್ನು, ಹುಮ್ಮಸ್ಸಿನಿಂದ ಬೆಳೆಯಲಿ ಹಲವು ಉದ್ಯೋಗಗಳ, ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದಾಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ
ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.